ನಾಯಕರ್ ಸೊ ಆಸ್ ಯೂಶಲ್ ಕರೆಂಟ್ ಅಫೇರ್ಸ್ ಮಾಡ್ತಾ ಇದಾವಲ್ಲ ಇವತ್ತಿನ ಕರೆಂಟ್ ಅಫೇರ್ಸ್ ಏನಪ್ಪ ಅಂದ್ರೆ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಪ್ಲಸ್ ಏನಪ್ಪ ಅಂದಾಗ ಇಲ್ಲಿ ನೋಡಿಕೊಂಡ್ರೆ ಒನ್ ಒನ್ ಇಯರ್ ಕರೆಂಟ್ ಅಫೇರ್ಸ್ ಅಫೇರ್ತೇನೆ ಪ್ಲಸ್ ಎಕ್ಸಾಮಲ್ಲಿ ನೋಡ್ಕೊಡ್ರಿ ಎಷ್ಟೋ ಸಲ ಓದಬೇಕಾದ್ರೆ ಒಂದಿಷ್ಟು ಫ್ಯೂ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾವು ನೆಗ್ ನೆಗ್ಲೆಕ್ಟ್ ಮಾಡಿರ್ತೀವಿ ಬೇಕಂದ್ರೆ ನೀವು ಲಾಸ್ಟ್ ಇಯರ್ದ ತೆಗೆದು ನೋಡ್ಕೊಡ್ರಿ ಕ್ವಶನ್ಸ್ ಯಾವ ಥರ ಕೇಳತ್ತೆ ಅಂದಾಗ ಡೈರೆಕ್ಟ್ಲಿ ಒನ್ ವರ್ಡ್ ಕ್ವಶನ್ ಕೇಳತ್ತಾರೆ ಆದರೆ ಇಲ್ಲಿ ಒಂದು ವರ್ಷದ ಯಾವ ಥರ ನೆನ್ಪಿಟ್ಕೋಬೇಕು ಯಾಕೆ ನಮ್ಗೆ ಇಂಪಾರ್ಟೆನ್ಸ್ ಅದು ಆ ಟಾಪಿಕ್ ಮೇಲೆ ನೋಡಿಕೊಡ್ರಿ ಎನ್ವಾರ್ಮೆಂಟ್ ಪರಿಸರ ಅನ್ನೋದೇನಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಅಂದಾಗ ಸೊ ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಅಂದಾಗ ನಿನ್ನೆ ಆಗಿರೋ ಕರೆಂಟ್ ಅಫೇರ್ಸಲ್ಲೇ ನಾನು ನಿಮಗೇನು ಅಂದ್ರೆ ಒಂದು ವರ್ಷದ ಲಿಂಕ್ ಮಾಡಿ ಕೊಡ್ತೇನೆ ಓಕೆ ಶಾಲ್ ವಿ ಸ್ಟಾರ್ಟ್ ರೈಟ್ ರೈಟ್ ಸೊ ಯಾರಾದ್ರೂ ಚೆಕ್ ಮಾಡಿರ್ಬೋದು ಇತ್ತೀಚೆಗೆ ಏನಪ್ಪ ಅಂದ್ರೆ ಎಷ್ಟೇ ಒಂದು ನ್ಯೂಸ್ ಬಂದಿದ್ರೆ ನೋಡ್ಕೊಡ್ರಿ ಇಕ್ವೇಟರ್ ಪ್ರಶಸ್ತಿ ಇಕ್ವೇಟರ್ ಅಂದಾಗ ಸಮಭಾಜಕ ಪ್ರಶಸ್ತಿ ಅಂತ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಇಕ್ವೇಟರ್ ಪ್ರಶಸ್ತಿ ನಮ್ಮ ಎಕ್ಸಾಮಿನೇಷನ್ ಯಾಕೆ ಇಂಪಾರ್ಟೆಂಟ್ ಅಂತ ಒಂದು ತಿಳ್ಕೊಳ ನೆಕ್ಸ್ಟ್ ಏನ್ ಅಂದಾಗ ನಮ್ಮ ಕೆ ಪಿ ಎಸ್ ಸಿಗ ಯಾಕೆ ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಡ್ರಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಲೈಕ್ ಬ್ಯಾಂಕ್ ಆರ್ ಆರ್ ಬಿ ಪ್ಲಸ್ ಏನಪ್ಪ ಅಂದ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ಗೆ ಯಾಕೆ ಇಂಪಾರ್ಟೆಂಟ್ ಅಂದಾಗ ಈ ಪ್ರಶಸ್ತಿಯಲ್ಲಿ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದ್ದು ಕೂಡ ಒಂದೇಪ್ಪ ಒಂದು ಸಂಸ್ಥೆಗೆ ಸಿಕ್ಕೈತಿ ಅಂದಾಗ ಫಸ್ಟ್ ಏನು ಬೇಕಂದ್ರೆ ಇಕ್ವೇಟರ್ ಪ್ರಶಸ್ತಿ ಯಾಕೆ ಕೊಡಾಕತ್ರು ಅನ್ನೋದು ಬೇಕು ಇಲ್ಲಿ ನೋಡ್ಕೊಂಡು ನಮ್ಗೆ ಆಲ್ರೆಡಿ ಏನಪ್ಪ ಅಂದ್ರೆ ಭೂಮಿ ಅಂದಾಗ ಈ ಸಮಭಾಜಕ ವೃತ್ತದ ಹತ್ರ ಏನು ದೇಶಗಳು ಬರ್ತವಲ್ಲ ರೀ ಅಲ್ಲೇನೈತಿ ಅಂದಾಗ ಇದು ಉಷ್ಣವಲಯ ನಾವು ಉಷ್ಣವಲಯ ಉಷ್ಣವಲಯ ಅಂದಾಗ ಟ್ರಾಪಿಕಲ್ ರೀಸನ್ ಅಂತಿಲ್ಲ ವರ್ಷ ಪೂರ್ತಿ ಏನಪ್ಪ ಅಂದ್ರೆ ಬಿಸಿಲು ಇರ್ತೈತಿ ಮತ್ತು ಎಷ್ಟೋ ಪ್ರದೇಶದಲ್ಲಿ ಮಳೆಗಾಲನೇ ಇರ್ತೈತೆ ಅಂದಾಗ ಇಲ್ಲಿಯ ಜೀವ ವೈವಿಧ್ಯ ಜೀವ ಪರಿಸರ ಅಥವಾ ಜೀವ ವೈವಿಧ್ಯ ಬಯೋಡೈವರ್ಸಿಟಿ ಅಂತ ಅದು ಭಾಳ ರಿಚ್ ಐತೆ ಅಂದಾಗ ಇದನ್ನು ಕಾಪಾಡಬೇಕು ಇದನ್ನು ಕಾಪಾಡಬೇಕಂದಾಗ ಏನು ಮಾಡ್ತಪ್ಪ ಅಂದಾಗ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಹೋಗೋ ಪ್ರೋಗ್ರಾಮ್ ಅಂತೇನೋ ಸೊ ಪ್ಲೀಸ್ ನೆನ್ಪಿಟ್ಟು ಭಾಳ ನ್ಯೂಸಲ್ಲಿ ಇತ್ತು ಇದು ಏನಪ್ಪ ಅಂದ್ರೆ ವಿಶ್ವಸಂಸ್ಥೆ ಅಭಿವೃದ್ಧಿಯ ಕಾರ್ಯಕ್ರಮ ಅಂತೇನೋ ನಿಮ್ಮ ಎಕ್ಸಾಮ್ ನೋಡೋಕ್ಕೆ ಕೊಡ್ರಿ ಪಿ ಸಿ ಯುದ್ರಿಗೇನೈತಿಲ್ಲ ಇದ್ರದ್ದು ಭಾಳ ಅಂತ ಹೆಡ್ ಕ್ವಾರ್ಟರ್ ಕೇಳ್ತಾನೆ ಹೆಡ್ ಕ್ವಾರ್ಟರ್ ಕೇಳ್ತಾನೆ ಆದರೆ ನಾವೇನು ಮಾಡಾತೀವಿ ಅಂದಾಗ ಅದನ್ನು ಲಾಸ್ಟಿಗೆ ಓದ್ಬೋದು ಆದರೆ ಈ ಪ್ರಶಸ್ತಿ ಇಕ್ವೇಟರ್ ಪ್ರಶಸ್ತಿ ಕೊಡಬೇಕಾದ್ರೆ ಯಾಕೆ ಕೊಡಬೇಕು ಪ್ಲಸ್ ರೀಸನ್ ಏನತಿವಿ ಕೊಡಲಿ ಓಕೆ ಇಲ್ಲಿ ನೋಡ್ಕೊಡ್ರಿ ಇಲ್ಲಿರುವ ದೇಶಗಳಿಗೆ ಏನು ಪ್ರಾಬ್ಲಮ್ ಆಗೈತೆ ಅಂದಾಗ ನೀವು ಆಲ್ರೆಡಿ ಗೊತ್ತಾಯ್ತು ನಮಗೆ ಬಡತನ ಓಕೆ ಪವರ್ಟಿ ಅಂತೆಲ್ಲ ಬಡತನ ಅನ್ನೋದೇನಪ್ಪ ಅಂದಾಗ ಬರೀ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಅಷ್ಟೇ ನಾವು ಮುಂದೆ ಹೋಗಿ ಏನಪ್ಪ ಅಂದ್ರೆ ಬಡತನ ನಿರ್ಮೂಲೆ ಮಾಡಲ್ಲ ಆದರೆ ಇತ್ತೀಚಿಗೆ ನೋಡ್ಕೊಡ್ರಿ ನೀವು ಇತ್ತೀಚಿಗೆ ಏನಪ್ಪ ಅಂದ್ರೆ ಪ್ಯಾರಿಸ್ ಒಪ್ಪಂದ ಮೇಲೆ ಏನು ಅಂದಾಗ ಅಜೆಂಡಾ ಎರಡು ಸಾವಿರದ ಮೂವತ್ತು ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಬಂದು ಅದರಲ್ಲಿ ಏನಪ್ಪ ಅಂದ್ರೆ ಪರಿಸರನೂ ಕೂಡ ನಾವೇನಪ್ಪ ಅಂದ್ರೆ ಸುಸ್ಥಿರವಾಗಿ ಒಯ್ಯಬೇಕು ಮೀನ್ಸ್ ನಾವು ಅಭಿವೃದ್ಧಿ ಆಗಬೇಕು ಬಡತನವೂ ಕಡಿಮೆ ಆಗಬೇಕು ಆದರೆ ಸುಸ್ಥಿರವಾಗಿ ಏನಪ್ಪ ಅಂದ್ರೆ ಬೆಳವಣಿಗೆ ಆಗ್ಬೇಕಂದಾಗ ಇಲ್ಲಿ ನೋಡ್ಕೊಡ್ರಿ ಯು ಎನ್ ಡಿ ಪಿ ಹಾಗಾದರೆ ಯು ಎನ್ ಡಿ ಪಿ ಕೇಂದ್ರ ಕಚೇರಿಯಲ್ಲಿ ಐತ್ರಿ ಹೆಡ್ ಕ್ವಾರ್ಟರ್ ನೋಡ್ಕೊಡ್ರಿ ಇವೆ ಎನ್ ಡಿ ಪಿ ಅನ್ಪಾದ್ರೆ ಎನ್ ಡಿ ಪಿ ಕೇಂದ್ರ ಕಚೇರಿ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ನೆನ್ಪಿಟ್ ಇದು ಸ್ಥಾಪನೆ ಆಗಿದ್ದು ಯಾವಾಗ ಅನ್ನೋದು ಒಂದು ಸ್ವಲ್ಪ ನೆನ್ಪಿಟ್ಕೊಡ್ರಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ಇಲ್ಲಿ ಸಂಸ್ಥೆ ವಿಶ್ವಸಂಸ್ಥೆ ಅಂದ್ರೆ ಎಲ್ಲ ಕೆಲಸನೂ ತಾನೇ ವಿಶ್ವ ವಿಶ್ವಸಂಸ್ಥೆ ಏನು ಮಾಡತ್ತೆ ಅಂದ್ರೆ ತನ್ನ ಒಂದಿಷ್ಟು ಅಂಗಗಳನ್ನ ಮಾಡ್ಕೊಂಡು ಮೀನ್ಸ್ ಈ ವರ್ಕಿಗೆ ನೀವು ಅಂದ್ರೆ ಈ ಸಂಸ್ಥೆ ಮಾಡ್ಕೊಳೋಣ ಯುನೈಟೆಡ್ ನೇಷನ್ ಅಂತಲೇ ಇರ್ತೈತಿ ಅದರಲ್ಲಿ ಏನಪ್ಪ ಒಂದಿಷ್ಟು ಆರ್ಮ್ಸ್ ಅಂತ ಬಾಹುಗಳು ಅಂತೀವನಲ್ಲ ಇದನ್ನು ಸ್ಥಾಪನೆ ಮಾಡಿದ ನೂರ ಅರವತ್ತೈದರಲ್ಲಿ ಇದನ್ನು ಸ್ಥಾಪನೆ ರೀಸನ್ ಯಾರಾದ್ರೂ ಆಫ್ಲೈನ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಾನು ಎಕನಾಮಿಕ್ಸ್ ಅರ್ಥಶಾಸ್ತ್ರವನ್ನು ಅರ್ಥಶಾಸ್ತ್ರ ನೊಬೆಲ್ ಪ್ರಶಸ್ತಿಗೆ ಯಾವ ವರ್ಷ ಸೇರ್ಪಡೆ ಮಾಡಿದ್ದಾರೆ ಅರ್ಥಶಾಸ್ತ್ರ ನೊಬೆಲ್ ನ ಯಾವ ವರ್ಷ ಸೇರ್ಸಿದ್ದಾರೆಕೊಡ್ರಿ ಕ್ವಶನ್ ಕೇಳಬೇಕಾದ್ರೆ ಸರಿಯಾಗಿ ಕೇಳ್ಕೊಡ್ರಿ ವಿಶ್ವ ಸಾರಿ ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ನ ನೊಬೆಲಿಗೆ ಸೇರಿಸಿದ್ದು ಹತ್ತೊಂಬತ್ತು ನೂರ ಅರವತ್ತೆಂಟು ಆದರೆ ಮೊದಲಿಗೆ ಮೊದಲಿಗೆ ವಿಜೇತನ ಘೋಷಣೆ ಮಾಡಿದ್ದೆ ಅಂದ್ರೆ ಅರವತ್ತೊಂಬತ್ತು ಅದಕ್ಕೆ ಇಲ್ಲಿವೇ ಟ್ವಿಸ್ಟ್ ಆಗಿಕೊಡ್ರಿ ಕ್ವಶನಲ್ಲಿ ನೋಡಿಕೊಡ್ರಿ ಯಾವ ವರ್ಷದಿಂದ ಸೇರ್ಪಡೆ ಆಗೈತೆ ಅಂದಾಗ ಹತ್ತೊಂಬತ್ತು ನೂರ ಅರವತ್ತೆಂಟು ಯಾವ ವರ್ಷ ಮೊದಲ ಬಾರಿಗೆ ಕೊಟ್ರಂದ್ರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಪ್ಲೀಸ್ ಇದರಲ್ಲಿ ಕಡೆ ಲಕ್ಷ ಇಡ್ರಿ ಎಕನಾಮಿಕ್ಸ್ನ ಸೇರಿಸಬೇಕಾದಾಗ ಅಂತಂದಾಗ ಇದು ಜಸ್ಟ್ ನೋಡ್ಕೊಡ್ರಿ ಹತ್ತೊಂಬತ್ತು ನೂರ ಅರವತ್ತೈದು ನಾನು ಆಫ್ಲೈನ್ ಕ್ಲಾಸ್ನಾಗ ನೊಬೆಲ್ ಪ್ರೈಸ್ ಲಿಂಕ್ ಮಾಡಿ ಹೇಳಿದ್ದೆ ನಾನು ನೊಬೆಲ್ ಪ್ರೈಸ್ ಲಿಂಕ್ ಮಾಡಬೇಕಾದಾಗ ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದ ಅದು ಲಿಂಕ್ ಐತೆ ಅಂತ ಹೇಳಿದೆ ಅದರಲ್ಲಿ ನೋಡ್ಕೊಡ್ರಿ ಯಾಕಂದ್ರೆ ನಾವು ಮಾನವ ಅಭಿವೃದ್ಧಿ ಅಂತ ಹ್ಯೂಮನ್ ರಿಸೋರ್ಸಸ್ ಅಂತ ನಾವು ಮಾನವ ಅಭಿವೃದ್ಧಿ ಇತ್ತು ನೋಡ್ಕೊಡಿ ನಾ ಈಗ ಅಂದಾಗ ಎಷ್ಟಾದರೂ ಕೆಲಸ ಮಾಡ್ಬೋದು ಮುಂದೆ ಹೋಗಿದ್ನೂ ಈಗ ನಾನೇ ಆರೋಗ್ಯವಿಲ್ಲ ನಾನೇ ಡೆವಲಪ್ ಇಲ್ಲ ಅಂದಾಗ ಆಬ್ವಿಯಸ್ಲಿ ನಾ ಏನು ಮಾಡೋಕ್ಕಾಗಲಿಲ್ಲಲ್ಲ ಸೊ ಹೀಗೆ ಐ ಕಾನ್ಸೆಪ್ಟ್ ಏನಪ್ಪ ಅಂದಾಗ ಹ್ಯುಮನ್ ಡೆವಲಪ್ಮೆಂಟ್ ಅಂತೇಳಿ ಬಂದ ಅಥವಾ ಮಾನವ ಖನಿಜ ಅಥವಾ ಮಾನವ ರಿಸೋರ್ಸ್ನ ಅಪ್ಡೇಟ್ ಮಾಡಬೇಕು ಮತ್ತು ಏನಪ್ಪ ಅಂದ್ರೆ ಬೆಳವಣಿಗೆ ಮಾಡಬೇಕಂದಾಗ ಯಾವುದಾರು ಒಂದು ಸಂಸ್ಥೆ ಇರಲಿ ಅಂತ ಏನು ಮಾಡಿದ್ರಂದಾಗ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಏನು ಅಂದಾಗ ಇವೆ ಎನ್ ಡಿ ಪಿ ಬಂತು ಓಕೆ ವಿಶ್ವಸಂತ ಅಭಿವೃದ್ಧಿಯ ಕಾರ್ಯಕ್ರಮ ನೆಕ್ಸ್ಟ್ ಏನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತೆಂಟರ ತಾಯಿಗೆ ಏನಾಗಿಬಿಡ್ತು ಅಂದಾಗ ಮಾನವ ಅಭಿವೃದ್ಧಿಗೆ ಏನಪ್ಪ ಬಡತನ ನಿರ್ಮೂಲ ಮತ್ತು ಮಾನವ ಅಭಿವೃದ್ಧಿಗೆ ಹಣಕಾಸು ಹಣ ಭಾಳ ಇಂಪಾರ್ಟೆಂಟ್ ಅಂದಾಗ ಇಲ್ಲೇನು ಅಂದ್ರೆ ಇದನ್ನ ಒಂದು ನೊಬೆಲ್ ಪ್ರಶಸ್ತಿಗೆ ಈ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಸಾಧನೆ ಅಥವಾ ಸಲಹೆ ಒಳ್ಳೆ ಸಲಹೆಯ ಬಡತನ ನಿರ್ಮೂಲನೆ ಮಾಡಕ್ಕೆ ಕೊಟ್ಟರಿಗೆ ಏನಪ್ಪ ಅಂದ್ರೆ ಒಂದು ಪ್ರಶಸ್ತಿ ಕೊಡೋಣ ಅದಕ್ಕೆ ಏನು ಮಾಡಂದ್ರೆ ನೊಬೆಲನ್ನು ನೊಬೆಲ್ಗೆ ಅರ್ಥಶಾಸ್ತ್ರ ಏನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಸೇರ್ಪಡೆ ಆಯಿತು ಆದರೆ ಮೊದಲಿಗೆ ಕೊಟ್ಟಿದ್ದೆನ್ಪಂದ್ರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಓಕೆ ಹಾಗಾದರೆ ಯು ಎನ್ ಡಿ ಪಿಯ ಕೇಂದ್ರ ಕಚೇರಿಯಲ್ಲಿ ಐತ್ರಿ ಹೆಡ್ ಕ್ವಾರ್ಟರ್ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ನ್ಯೂಯಾರ್ಕ್ದಲ್ಲಿದೆ ನ್ಯೂಯಾರ್ಕ್ ಯಾಕಂದ್ರೆ ಭಾಳ ಸುದ್ದಿಯಲ್ಲಿ ಐತಿ ಎನ್ ಡಿ ಪಿ ಭಾಳ ಸುದ್ದಿಯಲ್ಲಿ ಐತಿ ಯಾಕಂದಾಗ ಸೊ ನೆಕ್ಸ್ಟ್ ಬರೋ ಏನು ಅಂದ್ರೆ ಲಿಂಕ್ಸಲ್ಲಿ ಹೇಳ್ಕೊಡ್ತೀನಿ ಪ್ಲೀಸ್ ನೇನ್ಪಿಟ್ಕೊಡಿ ನಾನು ಸಣ್ಣದೊಂದು ಲಿಂಕ್ ಕೊಟ್ಟೇನೆ ಏನು ಅಂದಾಗ ಮಾನವ ಅಭಿವೃದ್ಧಿ ಆಗಬೇಕಾದ್ರೆ ಅಂದ್ರೆ ಮಾನವ ಅಭಿವೃದ್ಧಿ ಆಗಬೇಕು ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಥರ ಕೆಲಸ ಮಾಡಿದರೆ ಮಾನವನ ಅಭಿವೃದ್ಧಿಗೆ ಸಹಾಯ ಆಗತ್ತೆ ಮತ್ತು ಬಡತನ ನಿರ್ಮೂಲವನ್ನ ನೋಡ್ಕೊಡ್ರಿ ಹಣ ಇದ್ದರೆ ಏನು ಅಂದ್ರೆ ಏನು ಬೇಕಾದ್ರೂ ಮಾಡಾತರ ಬಟ್ ಹಣ ಏನಪ್ಪ ಅಂದ್ರೆ ಬಡತನ ಸೃಷ್ಟಿ ಆಗ್ತೈತಿ ಈ ಲಾಕ್ಡೌನಿಂದ ನೋಡಿಕೊಡ್ರಿ ಎಷ್ಟೋ ಮಧ್ಯಮ ಹೋಗಿದ್ರು ವರ್ಗದವ್ರು ಏನಪ್ಪ ಅಂದ್ರೆ ಬಡತನ ರೇಖೆ ಕೆಳಗೆ ಬಂದಿದ್ದಾರೆ ಅಂದಾಗ ಹಣ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದತ್ತ ಆದರೆ ಅಭಿವೃದ್ಧಿ ಆಗಬೇಕಾದ್ರೂ ಅದೇ ಹಣವನ್ನು ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂತ ಬಂದಾಗ ಏನಪ್ಪ ಅಂದಾಗ ಅರ್ಥಶಾಸ್ತ್ರ ಅಂತ ಕಾನ್ಸೆಪ್ಟ್ ಬಂತು ನೊಬೆಲ್ಗೆ ಆಕ್ಷಾಗ ಇಷ್ಟು ಏನಪ್ಪ ಅಂದ್ರೆ ಹತ್ತೊಂಬೈನೂರ ಒಂದರಿಂದ ಅಷ್ಟು ಪ್ರಶಸ್ತಿ ವಿಜೇತರ ಏನಿದಲ್ಲ ಅಲ್ಲಿ ನೊಬೆಲ್ ಇದ್ದ ಏನತ್ತರಿ ಫಸ್ಟಿಗೆ ಏನು ಹೇಳ್ತಾನವ ಏನಪ್ಪ ಮಾನವ ಅಭಿವೃದ್ಧಿಗೆ ಮಾನವ ಅಭಿವೃದ್ಧಿಗೆ ಯಾರು ಸಂಶೋಧನೆ ಮಾಡ್ತಾರಲ್ಲ ಅವ್ರಿಗೆ ಏನಪ್ಪ ನೊಬೆಲ್ ಪ್ರಶಸ್ತಿ ಕೊಡ್ರಿ ಅಂತ ಅಲ್ಫರ್ ನೊಬೆಲ್ ಹೇಳಿದ್ನ ಅದೇ ಥರ ಏನಪ್ಪ ಅಂದ್ರೆ ಈಗ ಹಣಕಾಸು ಅಂತ ಬಂದಾಗ ಮಾನವ ಅಭಿವೃದ್ಧಿಗೆ ಆ ಹಣಕಾಸು ಯಾವ ಥರ ಡಿವೈಡ್ ಮಾಡ್ಬೇಕಂತ ಡಿಸೈಡ್ ಮಾಡ್ಬೇಕಂದಾಗ ಒಬ್ಬ ಏನು ಬೇಕಂದ್ರೆ ವಿಜ್ಞಾನಿ ಬೇಕು ಆ ವಿಜ್ಞಾನಿಗೆ ನಾವು ಏನು ಪ್ರೋತ್ಸಾಹ ಕೊಡಲಿಲ್ಲ ಗೌರವ ಕೊಡಲಿಲ್ಲ ಅಂದ್ರೆ ಅವ್ನಿಗೆ ಏನಪ್ಪ ಅಂದ್ರೆ ಎನ್ಕರೇಜ್ಮೆಂಟ್ ಬ ಕೊಡಲಿಲ್ಲ ಅಂದಾಗ ಒಬ್ಬಿಯಸ್ಲಿ ಯಾರಿಗೆ ಇಂಟ್ರೆಸ್ಟ್ ಬರಲ್ಲ ರೀ ಅದಕ್ಕೇನು ಮಾಡಿದ್ರು ಅಷ್ಟು ವರ್ಷದ್ರೆ ಅತಿ ಎಫೆಕ್ಟಿವ್ ಆಗಿ ಸಾಧನೆ ಮಾಡಿದ್ದೆ ಅನ್ಪ ನೊಬೆಲ್ ಪ್ರಶಸ್ತಿಗಳು ಅದಕ್ಕೆ ಅಂದ್ರೆ ನೊಬೆಲಿಗೆ ಸೇರಿಸಿದ್ರು ಓಕೆ ಯು ಎನ್ ಡಿ ಪಿಯ ಕೇಂದ್ರ ಕಚೇರಿಯಲ್ಲಿ ಇತ್ತು ಅಂದ್ರೆ ನ್ಯೂಯಾರ್ಕ್ ಐತಿ ರೈಟ್ ಇಲ್ಲಿ ನೋಡ್ಕೊಡ್ರಿ ಇಲ್ಲಿಂದ ಬರ್ತಾನೆ ಇವ್ರು ಏನು ಹೇಳ್ತಾರೆ ನೋಡ್ರಿ ಉದ್ದೇಶ ಏನಾಗೈತಿ ನೋಡ್ಕೊಡ್ರಿ ಉದ್ದೇಶ ಅಂತಂದ್ರೆ ಸಂರಕ್ಷಣೆ ಮತ್ತು ಸುಸ್ಥಿರ ಬಳಕೆಯ ಅಂದಾಗ ಏನಪ್ಪ ಅಂದ್ರೆ ಕನ್ಸರ್ವೇಷನ್ ಆ್ಯಂಡ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅಂತಂದ್ರೆ ಸಸ್ಟೇನೇಬಲ್ ಏನು ಮಾಡೋದು ಅಂದಾಗ ಬಡತನವನ್ನು ಕಡಿಮೆ ಮಾಡುವುದು ಹೇಗೆಪ್ಪ ಅಂದಾಗ ಬಡತನದಲ್ಲಿ ಅಂದಾಗ ಈ ಸಮಭಾಜಕ ವೃತ್ತದಲ್ಲಿ ಏನದರಲ್ಲ ಅಲ್ಲಿ ಏನೈತ್ರಿ ಫಾರ್ಮಿಂಗ್ ಐತಿ ರೈತ ಆ ರೀತಿ ಅಂದಾಗ ಅಷ್ಟು ರಿಚ್ ಐತಿ ಅಂದಾಗ ಏನು ಮಾಡೋದು ಅಂದಾಗ ಅಲ್ಲಿಯ ಜನಕ್ಕೆ ಪರಿಸರವನ್ನು ಅಥವಾ ಏನಪ್ಪ ಅಂದ್ರೆ ಬಯೋಡೈವರ್ಸಿಟಿ ಅಂತ ನೋಡ್ರಿ ಜೀವ ವೈವಿಧ್ಯವನ್ನು ಕಾಪಾಡ್ಕೊಂತ ಅವ್ರಿಗೇನಪ್ಪ ಅಂದ್ರೆ ಬಾಳಿಗೆ ಒಂದು ಸಹಾಯ ಮಾಡೋದು ಯಾವ ಥರ ಅಂದಾಗ ಏನು ನೋಡ್ರಿ ಇಲ್ಲಿ ಎಷ್ಟೋ ಉದ್ಯೋಗಗಳು ಏನಪ್ಪ ಅಂದ್ರೆ ಸೃಷ್ಟಿಯಾಗ್ಯವು ರೈತರಿಗೆ ನೋಡಿಕೊಡ್ರಿ ಎಲ್ ಎಷ್ಟೋ ಉದ್ಯೋಗಗಳು ಇಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಿ ಪ್ಲಸ್ ಏನಪ್ಪ ಅಂದ್ರೆ ಬಡತನ ಅಂದಾಗ ಇವರಿಗೆ ಸಹಾಯಧನ ಬರ್ತಾ ಇದೆ ಜೀವನ ಜೀವನ ನಡೆಸೋಕ್ಕಂದಾಗ ಆಬ್ಬಿಯಸ್ಲಿ ಇಲ್ಲಿ ಏನಾಗುತ್ತೆ ಪರಿಸರನೂ ಕೂಡ ಬೆಳವಣಿಗೆ ಆಗ್ತಾ ಇದೆ ಪರಿಸರನೂ ಬೆಳವಣತ್ತದ ಅದಕ್ಕೆ ಏನು ಸಂರಕ್ಷಣೆ ಮತ್ತು ಸುಸ್ಥಿರ ಬಳಕೆಯ ಮೂಲಕ ಬಡತನವನ್ನು ಕಡಿಮೆ ಮಾಡೋದು ಅಂತ ಅಂದಾಗ ಕನ್ಜರ್ವೇಷನ್ನು ಮತ್ತು ಸಸ್ಟೇನಬಲ್ ಡೆವಲಪ್ಮೆಂಟ್ ಯೂಸ್ ಮಾಡ್ಕೊಂಡು ಏನಪ್ಪ ಅಂದಾಗ ಪವರ್ಟಿಯನ್ನು ಕಡಿಮೆ ಅಂದಾಗ ಈ ಪ್ರಶಸ್ತಿಯನ್ನು ತೊಗೊಂಬಂದರು ಈ ಪ್ರಶಸ್ತಿ ಅಂದಾಗ ಸೊ ನಿಮ್ಮ ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದಾಗ ಎರಡು ಸಾವಿರದ ಇಪ್ಪತ್ತೊಂದರ ವಿಜೇತ ನೋಡ್ಕೊಡ್ರಿ ಒಟ್ಟು ಹತ್ತು ಸಂಸ್ಥೆಗಳನ್ನ ಘೋಷಣೆ ಮಾಡ್ಯಾರ ಇಲ್ಲಿ ನೋಡಿಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶಸ್ತಿ ಒಳಗೆ ಏನಪ್ಪ ಒಟ್ಟು ಏನು ಮಾಡಿದ್ರೆ ಹತ್ತು ಸಂಸ್ಥೆ ಯಾಕಂದ್ರೆ ಈ ಭಾಗದಲ್ಲಿ ಬರ್ತವಲ್ಲ ರೀ ಇಲ್ಲಿ ಓಕೆ ಹತ್ತು ಸಂಸ್ಥೆಗಳು ಬೇರೆ ಬೇರೆ ದೇಶದ್ದು ಅನೌನ್ಸ್ ಮಾಡಿದ್ರೆ ಅದರಲ್ಲಿ ನಮ್ಮ ಭಾರತದ್ದು ನೋಡಿಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಭಾರತದ್ದು ಎರಡಿದು ಅಂದಾಗ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಹತ್ತು ದೇಶಗಳಲ್ಲಿ ಎರಡು ಏನೋದಪ್ಪ ನಮ್ಮ ದೇಶದ್ದು ಅದು ನಮ್ಮ ದೇಶದ್ದು ಅದು ಅಂದಾಗ ಒಂದು ನೋಡಿಕೊಡ್ರಿ ನಮ್ಮ ಕರ್ನಾಟಕದ ಐತೆ ಅಂತ ನಮ್ಮ ಎಕ್ಸಾಮಿನೇಷನ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಷ್ಟೇ ಕೇಳ್ತಾರೆ ಕೆಳಗಿನ ಯಾವುದು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೊಂದರ ಇಕ್ವೇಟ್ರ್ ಅಥವಾ ಸಮಭಾಜಕ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿತ್ತು ಅನ್ನೋದು ಪ್ಲೀಸ್ ಏನ್ಪಟ್ಟು ಸ್ನೇ ಸ್ನೇಹ ಕುಂಜ ಟ್ರಸ್ಟ್ ಅನ್ನೋದೇನಪ್ಪ ಅಂದಾಗ ಸ್ನೇಹ ಕುಂಜ ಟ್ರಸ್ಟ್ ಅನ್ನೋದು ನಮ್ಮ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಏನಪ್ಪ ಅಂದ್ರೆ ಕರಾವಳಿ ಭಾಗದಾಗ ಏನು ಮಾಡೋದು ವೆಟ್ಲ್ಯಾಂಡ್ಸ್ ಗದ್ದೆಗಳು ಅಂತೀವಿ ನೋಡ್ರಿ ಗದ್ದೆಗಳು ವೆಟ್ಲ್ಯಾಂಡ್ಸ್ ಅಂತೀವಲ್ಲ ಅಥವಾ ಜೋಗು ಪ್ರದೇಶ ಯಾಕಂದ್ರೆ ಅಲ್ಲಿ ಜೀವ ವೈವಿಧ್ಯ ಬಾಳೈತಿ ರೀ ನೆಕ್ಸ್ಟ್ ಕರಾವಳಿ ಪ್ರದೇಶದಲ್ಲಿ ಏನು ಮಾಡೈತಿ ಅಂದಾಗ ಅಲ್ಲಿಯ ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯನ ಕಾಪಾಡೋದ್ರಲ್ಲಿ ಕೆಲಸ ಮಾಡೈತಿ ಯಾವ್ದಪ್ಪ ಅಂದಾಗ ಸ್ನೇಹ ಟ್ರಸ್ಟ್ ಅನ್ನೋದು ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಐತಿ ಸೊ ನೆಕ್ಸ್ಟ್ ನೋಡ್ಕೊಡ್ರಿ ಆದಿಮಲೆ ಆದಿಮಲೆ ಪಂಜಾಗುಡಿನಾರು ನಿರ್ಮಾಪಕ ಕಂಪ್ನಿ ಅಂತೀವಿ ಲಿಮಿಟೆಡ್ ಅಂತೀವಲ್ಲ ಇದು ಯಾವುದಪ್ಪ ಅಂದಾಗ ತಮಿಳ್ನಾಡ್ದು ಪ್ಲೀಸ್ ನೆನ್ಪಿಡ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ತಮಿಳ್ನಾಡದ್ದು ಇವ್ರು ಏನು ಮಾಡ್ತಾರೆ ಅಂದಾಗ ಇವ್ರೇನಪ್ಪ ಅಂದಾಗ ಬಂದಾಗ ನೀಲಗಿರಿ ಜೀವಗೋಳ ನೀಲಗಿರಿ ಜೀವಗೋಳದಲ್ಲಿ ಏನು ಬಂದಾಗ ಹೌದು ಜೀವಗೋಳ ಅಂದ್ರೆ ಏನು ರೀ ಅಂದ್ರೆ ಏನು ಭಾರತದಲ್ಲಿ ಒಟ್ಟು ಎಷ್ಟು ಬಯೋಸ್ಪೇರ್ಗಳದು ಜೀವಗೋಳ ಬಯೋಸ್ಪೇರ್ ಅಂತೀವಲ್ಲ ಇಲ್ಲಿ ನೋಡಿಕೊಡ್ರಿ ಭೂಮಿಯ ಒಂದು ಭಾಗದಲ್ಲಿ ಏನಪ್ಪ ಅಂದಾಗ ಲೀಥೋಸ್ಪಿಯರ್ ಸ್ಟ್ಯಾಟೋಸ್ಪಿಯರ್ ಮತ್ತು ಹೈಡ್ರೋಸ್ಪಿಯರ್ ಅಂತವಲ್ಲ ಭೂ ವಲಯ ಅಂದ್ರೆ ಜಲವಲಯ ಮತ್ತು ವಾಯು ವಲಯವನ್ನು ಒಳಗೊಂಡು ಅಲ್ಲಿ ಅತಿ ದೊಡ್ಡ ಜೀವ ವೈವಿಧ್ಯ ಬಯೋಡೈವರ್ಸಿಟಿ ಏನು ಕವರ್ ಮಾಡಿರ್ತೈತಲ್ಲ ಅಂಥ ಪ್ಲೇಸಿಗೆ ಏನಪ್ಪ ಅಂದ್ರೆ ಒಂದು ಸಂರಕ್ಷಣಾ ಪ್ರದೇಶ ಅಥವಾ ಏನಪ್ಪ ಅಂದ್ರೆ ಜೀವಗಳು ಅಂತ ಘೋಷಣೆ ಮಾಡಿರ್ತಂದಾಗ ಭಾರತದಲ್ಲಿ ಒಟ್ಟು ಎಷ್ಟು ಜೀವಗಳಿದಾವ್ರಿ ಒಟ್ಟು ಎಷ್ಟು ಜೀವಗಳದು ಭಾರತದಲ್ಲಿ ಎಷ್ಟ್ರಿ ಸೊ ಪ್ಲೀಸ್ ನೆನ್ಪಿಟ್ಟುಕೊಂಡು ಪ್ರಸ್ತುತವಾಗಿ ಭಾರತದಲ್ಲಿ ಹದಿನೆಂಟು ಜೀವಗಳದ್ದು ಹದಿನೆಂಟು ಜೀವಗಳಲ್ಲಿ ಒಂದೇನಪ್ಪ ಅಂದ್ರೆ ನೀಲಗಿರಿ ಜೀವಗೋಳ ನೀಲಗಿರಿ ಜೀವಗೋಳದಲ್ಲಿ ಏನಪ್ಪ ಅಂದಾಗ ಇಲ್ಲಿಯ ಪರಿಸರವನ್ನು ಕಾಪಾಡ್ತಾ ಇದ್ದಾರೆ ಅಂದಾಗ ಎನ್ ಜಿ ಓ ಇವು ಓಕೆ ಎನ್ ಜಿ ಒ ಏನು ಮಾಡತ್ತಂದಾಗ ಅಲ್ಲಿ ಅತಿ ಹೆಚ್ಚಾಗಿ ಏನಪ್ಪ ಅಂದ್ರೆ ಏನಪ್ಪ ಗಿಡಗಳನ್ನ ಬೆಳೆಸ್ತಾ ಇದ್ದಾರೆ ಎನ್ ಜಿ ಒ ಅಂತಾರೆ ಹದಿನೈದು ವರ್ಷಗಟ್ಟಲೆ ಮಾಡ್ತಾ ಇದಾರೆ ಇಲ್ಲಿ ನಿಮ್ಮ ಎಕ್ಸಾಮಿನೇಷನ್ಗೆ ಏನು ಬಂದಾಗ ಯಾವ ಪ್ರದೇಶದಲ್ಲಿ ಇದೆ ಅಂತ ಕೇಳ್ಬೋದು ಯಾವ ಪ್ರದೇಶದಲ್ಲಿ ಅಭಿವೃದ್ಧಿ ಮಾಡಿರಿ ಅಂತ ಕೇಳ್ಬೋದು ಪ್ಲೀಸ್ ನೇನ್ಪಿಟ್ಕೊಡ್ರಿ ನೀಲಗಿರಿ ಜೀವಗಳ ಪ್ರಸ್ತುತವಾಗಿ ಭಾರತದಲ್ಲಿ ಒಟ್ಟು ಎಷ್ಟು ಜೀವಗಳು ಇದೆ ಅಂದಾಗ ಎಷ್ಟಪ್ಪ ಹದಿನೆಂಟು ಹಾಗಾದರೆ ಹದಿನೆಂಟಕ್ಕೆ ಹದಿನೆಂಟು ಬಾಟ್ ಬಿಡಿಬಾಡ್ರಿ ಓನ್ಲಿ ಸುದ್ದಿಯಲ್ಲಿರವು ಸುದ್ದಿಯಲ್ಲಿ ಓಕೆ ಸುದ್ದಿಯಲ್ಲಿ ಇದೇ ಥರ ಭಾರತದಲ್ಲಿರುವ ಹದಿನೆಂಟು ಜೀವಗಳು ಓಕೆ ನಿಮಗೆ ಅಂದ್ರೆ ಅರ್ಥ ಆಯ್ತಲ್ಲ ಜೀವಗಳು ಅಂದ್ರೆ ಸೊ ಸೊ ಅರ್ಥ ಇಲ್ಲ ಅಂದ್ರೆ ಆಲ್ರೆಡಿ ಏನು ಅಂದ್ರೆ ಓಲ್ಡ್ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡೆ ಅಲ್ಲಿ ನಿಮಗೆ ಡಿ ಕ್ಲಿಯರಾಗಿ ಏನಪ್ಪ ಅಂದ್ರೆ ನ್ಯಾಷನಲ್ ಪಾರ್ಕು ವೈಲ್ಡ್ ಲೈಫ್ ಸ್ಯಾಂಚುರಿ ನೆಕ್ಸ್ಟ್ ಬಯೋಸ್ಪಿಯರ್ ಓಕೆ ರಾಷ್ಟ್ರೀಯ ಉದ್ಯಾನವನ ವನ್ಯಜೀವಿ ಅಭಿಯಾರಣ ಮತ್ತು ಜೀವಗಳಿಗೆ ಏನು ವ್ಯತ್ಯಾಸ ನೋಡ್ಕೊಡ್ರಿ ಅಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ ಇವಾಗ ನನಗೇನು ಬಂದೈತಿ ಇವ್ರೇನತ್ರ ನೀಲಗಿರಿಯ ಜೀವಗೋಳದಲ್ಲಿ ಇವರು ಕಾರ್ಯ ಕೆಲಸ ಮಾಡ್ತಾ ಏನಪ್ಪ ಅಂದಾಗ ರೈತರ ಬಡತನ ಹೇಗೆ ನಿರ್ಮೂಲನೆ ಮಾಡತ್ತರ ಅಂದಾಗ ಆ ಜನರಿಗೆ ಏನು ಮಾಡತ್ತಾರ ಕೆಲಸವನ್ನು ಕೊಟ್ಟು ಯಾವ ಕೆಲಸ ಅಂದ್ರೆ ಪರಿಸರ ಸಂರಕ್ಷಣೆ ಕೆಲಸವನ್ನು ಕೊಟ್ಟು ಏನು ಮಾಡತ್ತಂದಾಗ ಬಡತನ ನಿರ್ಮೂಲನೆ ಮಾಡಿ ಇದೇನಪ್ಪ ಅಂದ್ರೆ ಆದಿಮೇಲೆ ಅನ್ನೋದು ಒಂದು ಕ ಏನಪ್ಪ ಅಂದ್ರೆ ಪ್ರೈವೇಟ್ ಕಂಪ್ನಿ ಇದೆ ಓಕೆ ಇಲ್ಲೇನತ್ತಾರ ನೀಲಗಿರಿ ಅಂದಾಗ ನೀಲಗಿರಿ ಅನ್ನೋದು ಏನಪ್ಪ ಅಂದ್ರೆ ಭಾರತದಲ್ಲಿ ಏನಪ್ಪ ಅಂದ್ರೆ ಜೀವಗಳು ಪ್ರಸ್ತುತವಾಗಿ ಭಾರತದಲ್ಲಿ ಒಟ್ಟು ಎಷ್ಟು ಜೀವಗಳದ್ದು ಅಂದಾಗ ಹದಿನೆಂಟು ಹದಿನೆಂಟರಲ್ಲಿ ಹದಿನೆಂಟಕ್ಕೆ ಹದಿನೆಂಟು ಬಾಯ್ ಟು ಏನಪ್ಪ ಅಂದಾಗ ಯಾರಾದರೂ ಇದೊಂದು ಕಾರ್ಯಕ್ರಮ ಆಯ್ತು ನೋಡಿರಿ ಮ್ಯಾಬ್ ಅಂತೇಳಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಏನಪ್ಪ ಅಂದ್ರೆ ಯುನೆಸ್ಕೋದವ್ರ ಏನು ಮಾಡ್ತಾರೆ ಅಂದಾಗ ಎಲ್ಲ ದೇಶಗಳಲ್ಲಿರುವ ಜೀವಗಳನ್ನ ಏನಪ್ಪ ಅಂದ್ರೆ ಒಂದು ಕನ್ಸರ್ನ್ ಇವನ್ ಕನ್ಸರ್ನ್ ಅಂದಾಗ ಇವನು ಪ್ರೊಟೆಕ್ಟ್ ಮಾಡ್ಬೇಕಂತ ಏನು ಅಂದಾಗ ಬೇರೆ ಬೇರೆ ದೇಶದ ಪ್ರಪಂಚದ ಪೂರ್ತಿ ಅದರ ಬಗ್ಗೆ ಅರಿವು ಹುಟ್ಟಲೆ ಅಂತ ಏನು ಅಂದಾಗ ಒಂದು ಕಾರ್ಯಕ್ರಮ ಮಾಡಿದ್ರು ಅವರು ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಅಂತೇಳಿ ಮನುಷ್ಯ ಮತ್ತು ಜೀವಗೋಳದ ನಡುವಿನ ಸಂಬಂಧ ಏನು ಮಾಡಿದ್ರು ಯುನೆಸ್ಕೋದವ್ರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಏನು ಮಾಡಿದ್ರು ಅಂದ್ರೆ ಎಪ್ಪತ್ತೇಳರಲ್ಲಿ ಸಾರಿ ಎಪ್ಪತ್ತೊಂದರಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರಿ ಅದರಿಂದ ಏನು ಬಂದಾಗ ಎಲ್ಲ ದೇಶದ ಜೀವಗಳ ಪ್ರಾಮುಖ್ಯತೆ ಇರಬೇಕು ಪ್ರಾಮುಖ್ಯತೆ ಇರೋ ಜೀವಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಿಂದ ಕಾಪಾಡೋಣ ಅಂತೇಳಿ ಹಾಗಾದರೆ ಭಾರತದ ಒಟ್ಟು ಹದಿನೆಂಟು ಜೀವಗಳಲ್ಲಿ ಇವಾಗ ಯುನೆಸ್ಕೋ ಅಡಿಯಲ್ಲಿ ಗುರುತಿಸಿಕೊಂಡವ ಭಾರತದ ಜೀವಗಳು ಎಷ್ಟು ಇಲ್ಲಿ ನೋಡಿಕೊಡ್ರಿ ಹದಿನೆಂಟು ಜೀವಗಳದು ಈ ಹದಿನೆಂಟರಲ್ಲಿ ಅಂತಾರಾಷ್ಟ್ರೀಯ ಏನಪ್ಪ ಯುನೆಸ್ಕೋ ಭಾರತದ್ದು ಏನು ಮಾಡೈತೆ ಅಂದಾಗ ಭಾರತದ್ದು ಏನು ಅಂದಾಗ ಹದಿನೆಂಟರೇ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಏನು ಮಾಡೈತೆ ಅಂದಾಗ ಗುರುತಿಸಿತ್ತು ಇದು ಅಂತಾರಾಷ್ಟ್ರೀಯ ಇಂಪಾರ್ಟೆನ್ಸ್ ಅಂತ ಕೊಟ್ಟೈತಿ ಹಾಗಾದರೆ ಯುನೆಸ್ಕೋ ಅಡಿಯಲ್ಲಿ ಭಾರತದ ಹದಿನೆಂಟು ಜೀವಗಳಲ್ಲಿ ಒಟ್ಟು ಎಷ್ಟು ಜೀವಗಳನ್ನು ಗುರುತಿಸಲಾಗಿದೆ ಎನಿ ಒನ್ ಯಾರಿಗೆ ಐಡಿಯಾ ಇದೆ ಎನಿ ಐಡಿಯಾ ಸೊ ಪ್ಲೀಸ್ ನೆನ್ಪಿಟ್ಗಳು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇವಾಗ ಪರಿಸರದಂದಾಗ ಯಾರಿಗಾದ್ರೂ ಏನಾದರೂ ಐಡಿಯಾ ಇದೆ ಅದರ ಬಗ್ಗೆ ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ ಹನ್ನೆರಡು ರೀ ಹದಿನೆಂಟು ಜೀವಗೋಳದಲ್ಲಿ ಹದಿನೆಂಟು ಜೀವಗೋಳದಲ್ಲಿ ಜೀವಗೋಳದಲ್ಲಿ ಯುನೆಸ್ಕೊ ಭಾರತದಿಂದ ಎಷ್ಟನ್ನು ಗುರುತಿಸತಿ ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ ಒಟ್ಟು ಹನ್ನೆರಡು ಒಟ್ಟು ಹನ್ನೆರಡು ಯಾಕಂದಾಗ ಈ ಹದಿನೆಂಟು ಜೀವಗೊಳದಲ್ಲಿ ಹನ್ನೆರಡನ್ನು ಏನು ಹಿಡಿತ ಅಂದಾಗ ಯುನೆಸ್ಕೋ ತನ್ನ ಕಾರ್ಯಕ್ರಮ ಮ್ಯಾಬ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಅಡಿಯಲ್ಲಿ ಸೇರಿಸೈತಿ ಯಾಕಂದಾಗ ಯಾರಾದರೂ ಕೆ ಎಸ್ ಎರಡು ಸಾವಿರದ ಇಪ್ಪತ್ತರ ಪ್ರಿಲಿಮ್ಸ್ ಪೇಪರ್ ನೋಡಿದ್ರೆ ಡೈರೆಕ್ಟ್ಲಿ ಒನ್ ಮೂಡ್ ಕ್ವಶನ್ ಹಾಕಿದ್ದು ಏನಪ್ಪ ಅಂದಾಗ ಕೆಳಗಿನ ಯಾವುದು ಭಾರತದ ಹನ್ನೊಂದನೆಯ ಜೀವಗಳನ್ನು ಯುನೆಸ್ಕೋ ತನ್ನ ಪಟ್ಟಿಗೆ ಸೇರಿಸಿ ಅಂತ ಕೇಳಿ ತಂದಾಗ ಹನ್ನೊಂದನೇ ನೋಡ್ಕೊಡಿರಿ ಕಾಂಚನ ಜೊಂಗ ಆಗಿತ್ತು ಕಾಂಚನ ಜೊಂಗ ಆದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದರಲ್ಲೇ ಮತ್ತೊಂದು ಹಾಡಾಗಿ ಬಿಡ್ತೀನಪ್ಪ ಅಂದಾಗ ಭಾರತದಿಂದ ಹನ್ನೆರಡನೆಯ ಹನ್ನೆರಡನೆಯ ಒಂದು ಏನು ಮಾಡಿ ತಂದಾಗ ಹನ್ನೆರಡನೆಯ ಜೀವಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿ ತಂದಾಗ ನಿಮ್ಮ ಎಕ್ಸಾಮ್ಗೆ ಒನ್ ಒ ಡೈರೆಕ್ಟಾಗಿ ಕೇಳ್ಬೋದು ಏನಂತೇಳಿ ಕೆಳಗಿನ ಯಾವುದು ಇತ್ತೀಚೆಗೆ ಯುನೆಸ್ಕೋ ಭಾರತದಿಂದ ಹನ್ನೆರಡನೆಯ ಜೀವಗಳಾಗಿ ಆಯ್ಕೆ ಮಾಡಿ ತಿಂತ ಯಾವ್ದ್ರಿ ಪನ್ನಾ ಪ್ಲೀಸ್ ನೆನ್ಪಿಡ್ಕೊಡು ಪನ್ನ ಜೀವಗಳು ಯಾವ ಯಾವ ರಾಜ್ಯದಲ್ಲಿ ಇದು ಪನ್ನ ಜೀವಗಳು ಸೊ ಎಂ ಪಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಯಾಕಂದ್ರೆ ಹಿಂದಿಲ್ದು ಹನ್ನೊಂದೆದ್ದು ಎರಡು ಸಾವಿರದ ಹತ್ತೊಂಬತ್ತರಾಗ ಯಡಗ್ಯದಕ್ಕೆ ಎರಡು ಸಾವಿರದ ಇಪ್ಪತ್ತು ಕೆ ಎಸ್ ಪ್ರಿಲೀಮ್ಸಲ್ಲಿ ಕೇಳೋಣ ಇವಾಗ ಏನಪ್ಪ ಅಂದ್ರೆ ಎಕ್ಸಾಮ್ ಆದಮೇಲೆ ಡಿಸೆಂಬರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೊಂದು ಎರಡಾಗೈತಿ ಹದಿನೆಂಟು ಜೀವಗಳದಂದಾಗ ಪನ್ನ ನೆನ್ಪಿಟ್ಕೊಡ್ರಿ ಹಾಗಾದರೆ ಈ ಅಡಿಯಲ್ಲಿ ಮೊದಲಿಗೆ 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 ಎರಡಾಗಿದ್ದೆವತ್ತು ಬಂದಾಗ ನೀಲಗಿರಿ ಹತ್ತೊಂಬನೂರ ಎಪ್ಪತ್ತೊಂದರಲ್ಲಿ ಏನಪ್ಪ ಅಂದಾಗ ಭಾರತದ ಮೊಟ್ಟ ಮೊದಲ ಜೀವಗಳನ್ನ ಏನು ಮ್ಯಾ ಬಡಿಯಲ್ಲಿ ಅಂದಾಗ ಯುನೆಸ್ಕೋದವರು ಗುರುತಿಸಿದರು ಇದು ಇಂಪಾರ್ಟೆನ್ಸ್ ಪಾ ಅಂತಾರಾಷ್ಟ್ರೀಯ ಮಟ್ಟಲ್ಲಿ ಆ ನೀಲಗಿರಿಯ ಜೀವಗೊಳದಲ್ಲಿ ಏನಪ್ಪ ಅಂದ್ರೆ ಈ ಕಂಪ್ನಿ ಏನು ಮಾಡಂದಾಗ ಬಯೋಡೈವರ್ಸಿಟಿ ಜೀವ ವೈವಿಧ್ಯವನ್ನು ಉಳಿಸಾಕೆನ್ಪಂದ್ರೆ ಕ ವರ್ಕ್ ಮಾಡ್ತಾ ಇದೆ ಅಂದಾಗ ಇದನ್ನು ಗುರುತಿಸಿಕೊಂಡು ಇದನ್ನು ಗುರುತಿಸಿಕೊಂಡು ಏನು ಮಾಡಿದ್ರು ಅಂದಾಗ ಇವ್ರು ಏನು ಮಾಡಿದ್ರು ಯೂರನ್ ಎನ್ ಡಿ ಪಿದವರು ಇಕ್ವೇಟರ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಇವಾಗ ಸಿಕ್ತಾ ಲಿಂಕು ಇಸ್ ಇಟ್ ಓಕೆ ಭಾಳ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕವರ್ ಮಾಡಿದೆ ನಾನು ಇಲ್ಲಿ ರೈಟ್ ರೈಟ್ ಹಾಗಾದರೆ ಇತ್ತಿ ಓಕೆ ಹಾಗಾದರೆ ಇಲ್ಲೇ ಒಂದು ಕರೆಂಟ್ ಅಫೇರ್ಸ್ ಸೇರಿಸ್ಕೊಡ್ರಿ ಯು ಎನ್ ಡಿ ಪಿ ಇನ್ನೊಂದು ರ್ಯಾಂಕಿಂಗ್ ಬಿಡ್ದತಿ ನೋಡ್ಕೊಡಿ ಇನ್ನೊಂದು ಸೂಚ್ಯಂಕ ಬಿಡ್ತೈತಿ ಸೂಚ್ಯಂಕ ಬಿಡ್ತೈತೆ ನೋಡ್ರಿ ಯಾರಾದ್ರೂ ಕೇಳಿರ್ಬೇಕು ಮೋಸ್ಟ್ ಆಗಲಿ ಎಚ್ ಡಿ ಐ ಅಂತೇಳಿ ಎಚ್ ಡಿ ಐ ಅಂತ ಒಂದು ಸೂಚಂಕ ಬಿಡುತ್ತೆ ಯಾರಾದ್ರೂ ಕೇಳಿರ ಮಾನವ ಸಂಪನ್ಮೂಲ ಸೂಚ್ಯಂಕ ಮಾನವ ಸಂಪನ್ಮೂಲ ಸೂಚ್ಯಂಕ ಅಂದಾಗ ಹಾಗಾದರೆ ಎರಡು ಸಾವಿರದ ಇಪ್ಪತ್ತರದ ಮಾನವ ಸೂಚಂಕದಲ್ಲಿ ಭಾರತದ ರ್ಯಾಂಕಿಂಗ್ ಎಷ್ಟೈತೆ ರೀ ಇಲ್ಲಿ ನೋಡಿಕೊಡ್ರಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನೋದು ಏನಪ್ಪ ಅಂದ್ರೆ ಇಕ್ವೇಟರ್ ಪ್ರಶಸ್ತಿನೂ ಕೊಡ್ತೈತಿ ಪ್ಲಸ್ ಹೆಂಗೂ ಈ ರೀಸೆಂಟಾಗಿ ನ್ಯೂಸ್ ಐತಲ್ಲ ಹ್ಯುಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಭಾರತದ್ದು ಎರಡು ಸಾವಿರದ ಇಪ್ಪತ್ತರ ಸೂಚಂಕದಲ್ಲಿ ರ್ಯಾಂಕಿಂಗ್ ಎಷ್ಟು ರೀ ಭಾರತದ್ದು ನೂರ ಮೂವತ್ತೊಂದು ಅಂದಾಗ ಇಲ್ಲಿ ನೋಡಿಕೊಡ್ರಿ ಇಲ್ಲೊಂದು ಲಿಂಕ್ ಹೇಳ್ಕೊಡ್ತೀನಿ ಯಾರಾದರೂ ಪಿ ಎಸ್ ಐ ಪೇಪರು ಜನವರಿ ಮಾರ್ಚಲ್ಲಿ ನೋಡ್ಕೊಡ್ರಿ ಎರಡು ಸಾವಿರದ ಹದಿನೆಂಟಲ್ಲಿ ಭಾರತ ಏನಿತ್ತು ಅಂದಾಗ ಭಾರತ ನೂರ ಮೂವತ್ತಿತ್ತು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಭಾರತ ನೂರ ಇಪ್ಪತ್ತೊಂಬತ್ತು ಅಂದರೆ ಒಂದು ಸ್ಥಾನ ಒಂದು ಸ್ಥಾನ ಇನ್ ಏನು ಮಾಡಿದ್ರೆ ಒಂದು ಸ್ಥಾನ ಇಂಪ್ರೂವ್ಮೆಂಟ್ ಆಗಿದ್ದಕ್ಕೆ ಏನಪ್ಪ ಅಂದ್ರೆ ಈ ಕ್ವೆಶನ್ ಪಿ ಎಸ್ ಐಲ್ಲಿ ಕೇಳಿದೆ ಎರಡು ಸಾವಿರದ ಹದಿನೆಂಟಕ್ಕೆ ಎರಡು ಸಾವಿರದ ಹತ್ತೊಂಬತ್ತು ಅಂದಾಗ ಹೋದ ಏನು ಮಾಡಿರ್ತ ಅಂದರೆ ಈ ವರ್ಷ ಘೋಷಣೆ ಮಾಡಿರ್ತಾರೆ ಡಾಟಾ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಎರಡು ಸಾವಿರದ ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಘೋಷಣೆ ಮಾಡಿದಾಗ ಏನಾಗಿತ್ತು ಅಂದಾಗ ಹೋದ ವರ್ಷಕ್ಕಿಂತ ಒಂದು ಪಾಯಿಂಟ್ ಏನಪ್ಪ ಪಂದ್ರೆ ಒಂದು ಸೂಚ್ಯಂಕ ಮುಂದೆ ಬಂದಿದ್ದೀವಿ ನಾವು ಏನಪ್ಪ ಪಂದರೆ ಇಂಪ್ರೂವ್ಮೆಂಟ್ ಆಗಿದ್ದೀವಿ ನೂರ ಮೂವತ್ತರಿಂದ ನೂರ ಇಪ್ಪತ್ತೊಂದಾಗ ನಿಮ್ಮ ಪಿ ಎಸ್ ಐ ಎಕ್ಸಾಮ್ ಕೇಳಿದೆ ಇವಾಗ ನೋಡಿಕೊಡ್ರಿ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾವು ಏನು ಮಾಡಿದೀವಿ ಅಂದಾಗ ನೂರ ಇಪ್ಪತ್ತೊಂಬತ್ತರಿಂದ ನೂರ ಮೂವತ್ತೊಂದಾಗ ಎರಡು ಮೈನಸ್ ಪಾಯಿಂಟ್ ಟು ಹಿಂದೊಗೆ ಅಂದಾಗ ಎರಡು ಸ್ಥಾನ ಅಂದಾಗ ಸೊ ನೋಡಿಕೊಡ್ರಿ ಯಾರು ಕೆ ಎಸ್ ಐ ಎಸ್ ಪ್ರೀನ್ಸ್ ಓದ್ತಿರ್ತಿಲ್ಲ ಈ ಥರ ನೋಡ್ಕೊಡ್ರಿ ಉಳ್ಕಿದ ಎಕ್ಸಾಮ್ ಯಾವತ್ತೂ ಏನಪ್ಪ ಅಂದ್ರೆ ಇಂಪ್ರೂವ್ಮೆಂಟ್ ಆಗಿದ್ದು ಕೇಳ್ತಾನೆ ಇಲ್ಲಿ ನೋಡ್ಕೊಡಿರಿಲೇ ಲಿಂಕ್ ಐತಲ್ಲ ಓಕೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತರ ವರದಿ ಪ್ರಕಾರ ಫಸ್ಟ್ ಯಾವುದೈತ್ರಿ ಟಾಪ್ ನಾರ್ವೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ನಾರ್ವೆ ವೆರಿ ವೆರಿ ಇಂಪಾರ್ಟೆಂಟ್ ನಾರ್ವೇದೇ ಏನಪ್ಪ ಅಂದ್ರೆ ಟಾಪಲ್ಲಿದ್ದಾರೆ ಭಾರತ ನೂರ ಮೂವತ್ತೊಂದು ಐತಿ ಸೊ ಪ್ಲೀಸ್ ಕನ್ಫ್ಯೂಸ್ ಹಾಕ್ಕೋಬೇಡ್ರಿ ಎರಡು ಸಾವಿರದ ಇಪ್ಪತ್ತರ ಡಾಟ್ ಇದು ಇಸಿಟ್ ಓಕೆ ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೊಳ್ರಿ ರೈಟ್ ಹಾಂ ಓಕೆ ವಿಡಿಯೋ ಸ್ಕ್ರೀನ್ಶಾಟ್ ಹೊಡೆದು ನಿಮ್ಮ ಗ್ರೂಪಿಗೆ ಆಗ್ತಿತ್ತು ತಗೊಳ್ರಿ ಓಕೆ ರೈಟ್ ಇಲ್ಲಿ ನೋಡ್ಕೊಡ್ರಿ ಈ ಪ್ರಶಸ್ತಿನ ಯಾಕೆ ಕೊಡತ್ರ ಅಂದಾಗ ನಮಗೇನು ಬೇಕಾಗಿತ್ತು ಒಂದು ಅಭಿವೃದ್ಧಿ ಬೇಕಾಗೈತಿ ಅಭಿವೃದ್ಧಿ ಯಾವ ಥರ ಇರಬೇಕು ಸುಸ್ಥಿರ ಅಭಿವೃದ್ಧಿ ಇರಬೇಕು ಸುಸ್ಥಿರ ಅಭಿವೃದ್ಧಿ ಇರಬೇಕಂದಾಗ ಇಲ್ಲಿ ನೋಡಿಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಸ್ಲೈಡ್ ಇದೆಯಲ್ಲ ಈ ಸ್ಲೈಡಿಂದ ಈ ಸೈಡ್ಲಿಂದ ನಿಮ್ಮ ಎಕ್ಸಾಮಿನೇಷನ್ಗೆ ಒಂದು ಕ್ವಶನ್ ಮಾತ್ರ ಡೆಫಿನೆಟ್ಲಿ ಇರ್ತೈತಿ ಸೊ ಪ್ಲೀಸ್ ಈ ಸ್ಲೈಡನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ ಬಾಯಟ್ ಹೊಡ್ಯ ಬದಲಿ ನಿಮ್ಗೆ ಏನಪ್ಪ ಅಂದ್ರೆ ಸರ್ಟನ್ ಲಿಂಕ್ಸ್ ಹೇಳ್ತಾನೆ ಇಲ್ಲಿ ನೋಡಿಕೊಡ್ರಿ ಈ ಸ್ಲೈಡಿಂದ ಒಂದು ಕ್ವೆಶನ್ ಬೇಕಾದ್ರೆ ಡೆಫಿನೆಟ್ಲಿ ಇರ್ತೈತಿ ಯಾರಾದರೂ ಅಕ್ಟೋಬರಲ್ಲಿ ಪಿ ಎಸ್ ಎಕ್ಸಾಮ್ ಆಗುತ್ತಲ್ಲ ಪಿ ಎಸ್ ಎಕ್ಸಾಮ್ ಆದಮೇಲೆ ಬೇಕಾದ್ರೆ ಇವತ್ತಿನ ವೀಡಿಯೋಕ್ಕೇನತ್ತಲ್ಲ ಅಗೇನು ನೀವು ಕಮೆಂಟ್ ಮಾಡ್ಬೋದು ಯಾಕಂದ್ರೆ ಡೆಫಿನೆಟ್ಲಿ ಒಂದು ಕ್ವಶನ್ ಬರ್ತೈತಿ ಅಂದರೆ ಬೇಕಾದ ಇಯರ್ದು ಕರೆಂಟ್ ಅಫೇರ್ ಸಾರಿ ಪಿ ಎಸ್ ಐ ಪೇಪರ್ ಯಾವುದು ತೆಗೆದು ನೋಡಿಕೊಡ್ರಿ ಈ ಲಿಸ್ಟ್ನಲ್ಲಿ ಒಂದು ಕ್ವಶನ್ ಇದ್ದೇ ಇರ್ತೈತಿ ಅಂದಾಗ ಯಾಕಂದ್ರೆ ನನಗೇನು ಮಾಡಾತ್ತನಲ್ಲಿ ಸುಸ್ಥಿರ ಬೆಳವಣಿಗೆ ಯಾವ ಥರ ಸುಸ್ಥಿರ ಬೆಳವಣಿಗೆ ಪರಿಸರ ಒಂದು ಜೊ ಪರಿಸರದ ಜೊತೆ ಏನುಪಂದಾಗ ಅಭಿವೃದ್ಧಿ ಮಾಡ್ಕೊತ ಹೋಗ್ಬೇಕಂದಾಗ ಸೊ ಪ್ಲೀಸ್ ನೆನ್ಪಿಡ್ಕೊಡ್ರಿ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟು ಇವಾಗ ನನಗೇನು ಬೇಕಾಯ್ತು ಅಂದಾಗ ನನಗೇನು ಬೇಕಾಗಿ ಇದು ಉಳಿಸ್ಬೇಕಾಯ್ತಿ ಏನು ಉಳಿಸ್ಬೇಕಾಗಿತ್ತು ಅಂದಾಗ ಭೂಮಿ ರಕ್ಷಣೆ ಮಾಡಬೇಕು ಅಲ್ಲಿರುವ ಜೀವ ವೈವಿಧ್ಯನ ರಕ್ಷಣೆ ಮಾಡಬೇಕು ಹಾಗಾದರೆ ಮನುಷ್ಯ ಬದುಕಲು ಜೀವ ವೈವಿಧ್ಯ ಯಾಕೆ ಬೇಕು ರೀ ಇವಾಗ ಮನುಷ್ಯ ಬದುಕಬೇಕಾದ್ರೆ ಮನುಷ್ಯ ಬೇಕಾದ ಮನುಷ್ಯ ಬದುಕಬೇಕಾದಂಗೆ ಏನಂತ ಅಂದಾಗ ಇಲ್ಲಪ್ಪ ಪ್ರತಿಯೊಂದು ಜೀವಿಗಳು ಇಂಪಾರ್ಟೆಂಟ್ ಅಂತ ಹೇಳ್ತಾನೆ ಯಾಕೆ ವೈ ಯಾಕೆ ಎಕೋಸಿಸ್ಟಮ್ ಬ್ಯಾಲೆನ್ಸ್ ಆಗುತ್ತೆ ಅಂತ ಇಲ್ಲಿ ನೋಡಿಕೊಡ್ರಿ ಪ್ರತಿಯೊಂದು ಏನಪ್ಪ ಅಂದ್ರೆ ನೊಣದಿಂದ ಹಿಡ್ಕೊಂಡು ನೊಣದಿಂದ ಹಿಡ್ಕೊಂಡು ಪ್ರತಿಯೊಂದು ಚಿಟ್ಟೆ ಸಣ್ಣದರಿಂದ ದೊಡ್ಡದು ಇಂಪಾರ್ಟೆಂಟ್ ಅತಿವಿ ಐ ತಿಂಕ್ ನಾವು ಸ್ಕೂಲ್ ಡೇಸಲ್ಲಿ ಪಾಲಿನೇಷನ್ ಪಾಲಿನೇಷನ್ ಅಂತ ಓದಿದ್ವಿ ನೋಡ್ರಿ ಪಾಲಿನೇಷನ್ ಅಂತ ಓದಿದ್ವಿ ಯಾವುದೇ ಒಂದು ಇವಾಗ ಯಾವುದೇ ಒಂದು ಇದಾಗಬೇಕಂದ್ರೆ ಅಲ್ಲಿ ಚಿಟ್ಟೆ ಕುತ್ಕೊಂಡು ಅಂದ್ರೆ ಅಲ್ಲಿ ಇವು ತೊಗೊಂಡೋಗಿ ಬೇರೆದ ಹೂವಿನ ಮೇಲೆ ಕುತ್ಕೊಂಡಾಗ ಆ ಹೂವು ಏನಪ್ಪಂದ್ರೆ ಕಾಯಿ ಆಗ್ತೈತೆ ಅಂತ ಪಾಲಿನೇಷನ್ ಅಂತ ಕೇಳಿವಿ ಹಾಗಾದರೆ ನಮಗೇನು ಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ಆ ಜೀವ ವೈವಿಧ್ಯ ಹಾಳಾಗ್ತದೆ ಯಾಕಂದ್ರೆ ಎಷ್ಟೋ ಗಣಿಗಾರಿಕೆ ಮಾಡೋದರಿಂದ ಏನಪ್ಪ ಅಂದ್ರೆ ಹಾಳಾಗ್ತದೆ ಅಂತ ಹೇಳತ್ತಾರ ಅದಕ್ಕೆ ಏನಪ್ಪ ಅಂದ್ರೆ ಇದನ್ನು ಅವೇರ್ನೆಸ್ ಕೊಡ್ಬೇಕಂತೇಳಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತು ಸಾರಿ ಡಿಸೆಂಬರ್ ಐದರಂದು ಪ್ರತಿ ವರ್ಷ ಡಿಸೆಂಬರ್ ಐದರಂದು ಏನು ಅಂದಾಗ ವಿಶ್ವ ಮಣ್ಣಿನ ದಿನ ಅಂತ ಮಾಡ್ತೀವಿ ವಿಶ್ವ ಸೊ ಪ್ಲೀಸ್ ನೋಡ್ಕೊಡ್ರಿ ಕನೆಕ್ಟಿವಿಟಿ ಕೊಡತಾನೆ ಇಲ್ಲಿ ನೋಡಿಕೊಡ್ರಿ ಈ ಚಾರ್ಟಿಂದ ಒಂದು ಕ್ವಶನ್ ಇಂಪಾರ್ಟೆಂಟ್ ಇರ್ತೈತಿ ಇಲ್ಲಿ ನೋಡಿಕೊಡ್ರಿ ಮಣ್ಣಿನ ಬಗ್ಗೆ ಜನರ ಬಗ್ಗೆ ಜನರಲ್ಲಿ ಅರಿವು ಹುಟ್ಟಿಸ್ಬೇಕು ಯಾಕಂದ್ರೆ ನೋಡ್ಕೊಡ್ರಿ ಜನಸಂಖ್ಯೆ ಏರ್ತಾ ಇದೆ ಪಾಪ್ಯುಲೇಷನ್ ಇಸ್ ಗ್ರೋಯಿಂಗ್ ಓಕೆ ಜನಸಂಖ್ಯೆ ಏರ್ತಾ ಇದೆ ಆದರೆ ಅಂದ್ರೆ ಹಸಿವು ಅಂದ್ರೆ ಹೆಚ್ಚಾಗ್ತದೆ ಯಾಕಂದ್ರೆ ಭೂಮಿಯ ಫಲವತ್ತತೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಅತಿ ಹೆಚ್ಚು ಬೆಳೆ ಬೆಳೀತಾ ಇದೆ ನಾವು ಅದರಿಂದ ಫಲವತ್ತತೆ ಹೋಗ್ತಾ ಇತಿ ಅಂದ್ರೆ ಜನರಿಗೆ ಫಲವತ್ತತೆ ಅಥವಾ ಭೂಮಿಯ ಬಗ್ಗೆ ಅರಿವು ಮೂಡ್ಸೋಕೆ ಏನು ಮಾಡಿತ್ತು ಅಂದಾಗ ಡಿಸೆಂಬರ್ ಐದನೇನಪ್ಪ ಅಂದ್ರೆ ವಿಶ್ವ ಮಣ್ಣಿನ ದಿನ ಅಂತ ಮಾಡೈತಿ ಎರಡು ಸಾವಿರದ ಇಪ್ಪತ್ತು ಯಾಕಂದ್ರೆ ನಮ್ಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಇನ್ನೂ ಬಂದಿಲ್ಲ ಅಲ್ರಿ ಎರಡು ಸಾವಿರದ ಇಪ್ಪತ್ತರ ದೇವಾಕಿ ಏನ ಅನ್ಕೊಡ್ರಿ ಕೀಪ್ ಸಾಯಿಲ್ ಅಲೈ ಪ್ರೊಟೆಕ್ಟ್ ಸಾಯಿಲ್ ಡೈವರ್ಸಿಟಿ ಅಂತಾರೆ ಮಣ್ಣನ್ನು ಜೀವಂತವಾಗಿ ಇಡೋಣ ಮಣ್ಣಿನ ಜೀವ ವೈವಿಧ್ಯವನ್ನು ಕಾಪಾಡೋಣ ಅಂತ ಹೇಳಿದ್ ಯಾಕಂದ್ರೆ ಅತಿ ಹೆಚ್ಚು ಒಂದೇ ಬೆಳೆ ಬೆಳಾಕ ಹತ್ರ ಅಲ್ಲಿ ಫಲವತ್ತತೆ ಕಡಿಮೆ ಆಗುತ್ತೆ ಆ ಫಲವತ್ತತೆಯನ್ನು ಉಳಿಸ್ಬೇಕಂದಾಗ ನಾವು ಸರಿಯಾಗಿ ಮಣ್ಣನ್ನು ತಿಳ್ಕೊಬೇಕಂತ ಹೇಳ್ತಾರೆ ರೈಟ್ ನೆಕ್ಸ್ಟ್ ಏನಪ್ಪ ಅಂದಾಗ ಒಂದು ಶಾರ್ಟ್ಕಟ್ ನೆನ್ಪಿಟ್ಕೊಳ್ರಿ ಇವಾಗ ನೋಡ್ಕೊಡ್ರಿ ಎಲ್ಲರೂ ಏನು ಮಾಡಾತಾರೆ ಎಲ್ಲರ ಮನುಷ್ಯಗೆ ಕೆಟ್ಟ ಮೇಲೆ ಬುದ್ಧಿ ಅಂತಾರಲ್ಲ ಮನುಷ್ಯಗೆ ಕೆಟ್ಟ ಮೇಲೆ ಬುದ್ಧಿ ಬರತ್ತೆ ಅಂತಾರೆ ಎಲ್ಲರೂ ಹೇಳ್ತಾರೋ ಇಲ್ಲಪ್ಪ ಮೊದಲು ಭೂಮಿ ಏನಪ್ಪ ಅಂದ್ರೆ ಭಾಳ ಆಗಿತ್ತು ಅಥವಾ ಏನಪ್ಪ ಅಂದ್ರೆ ಗ್ರೀನರಿ ಇತ್ತು ನಾವು ಮತ್ತೊಮ್ಮೆ ಭೂಮಿಯನ್ನು ಮೊದಲಿನ ಥರ ಮಾಡಬೇಕು ಮೊದಲಿನ ಥರ ಮಾಡಬೇಕು ಎಷ್ಟೋ ಗಿಡಗಳು ನೆಡಬೇಕು ಇವೆ ಎಷ್ಟೋ ನದಿಗಳು ಏನಪ್ಪ ಅಂದ್ರೆ ಸುಮ್ಮ ಸುಮ್ಮನೆ ಏನೋ ಅಡ್ಡ ಹಾಕ್ಬಾರ್ದು ಈ ಥರ ವಿಚಾರ ಮಾಡತ್ತಂದಾಗ ಇದೊಂದು ಶಾರ್ಟ್ಕಟ್ ನೆನ್ಪಿಟ್ಕೊಡ್ರಿ ನಿಮ್ಮ ಪರೀಕ್ಷೆಯಲ್ಲಿ ಅಪ್ಪಿತಪ್ಪಿ ಅಂತಂದ್ರೆ ಒಂದು ಧ್ಯೇಯವಾಕ್ಯ ಕೇಳ್ತಾನೆ ಒಂದು ಥೀಮ್ ಕೇಳ್ತಾನೆ ಇಷ್ಟರಲ್ಲಿ ಒಂದು ಥೀಮ್ ಕೇಳ್ತಾನೆ ನಿಮಗೇನಾದರೂ ಥೀಮ್ ನೆನಪಿಲ್ಲ ಅಂದಾಗ ಒಂದು ಶಾರ್ಟ್ಕಟ್ ನೆನ್ಪಿಟ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ ಏನಪ್ಪಂದ್ರೆ ಪರಿಸರ ಕುರಿತಾದ ದಿನಗಳಲ್ಲಿ ಪ್ರತಿ ಒಂದರಲ್ಲಿ ಪ್ರತಿಯೊಂದರಲ್ಲಿ ಪುನರ್ ಸ್ಥಾಪನೆ ಅಥವಾ ಅಂದ್ರೆ ರಿಸ್ಟೋರೇಷನ್ ಅಂತೇಳಿ ಶಾರ್ಟ್ ಇದೆ ಸೊ ಪ್ಲೀಸ್ ಇದು ಶಾರ್ಟ್ಕಟ್ ನೆನ್ಪಿಟ್ಕೊಡ್ರಿ ಪ್ಲೀಸ್ ಈ ಶಾರ್ಟ್ಕಟ್ ಏನಪ್ಪ ಅಂದಾಗ ನನಗೆ ಮರ್ತೇನಪ್ಪ ನಾನು ಯಾವುದೋ ಒಂದು ವಾಕ್ಯ ಕೇಳೋಣ ಬಟ್ ಮರ್ತಿದ್ದೀನಿ ಅಂತ ತಿಳ್ಕೊಡ್ರಿ ಇದೊಂದು ಶಾರ್ಟ್ಕಟ್ ಏನೇನು ಬಿಟ್ಕೊಡ್ರಿ ಅಂದಾಗ ಪ್ರತಿ ಎರಡು ಸಾವಿರದ ಇಪ್ಪತ್ತೊಂದರ ಪ್ರತಿ ಒಂದರಲ್ಲಿ ಪ್ರತಿಯೊಂದು ದೇಹಾಕ್ಯದಲ್ಲಿ ಅಂದಾಗ ರೀಸ್ಟೋರೇಷನ್ ಅಥವಾ ಪುನರ್ ಪುನರ್ಸ್ಥಾಪನೆ ಅಂತ ಹೇಳತ್ತಂದಾಗ ಇದು ನಿಮ್ಮ ಕೀವೋರ್ಡ್ ಬೇಕಾದ್ರೆ ಚೆಕ್ ಮಾಡಿಕೊಡ್ರಿ ಕೀವೋರ್ಡ್ ರೀಸ್ಟೋರೇಷನ್ ಯಾಕಂದ್ರೆ ಇಲ್ಲಿ ನೋಡ್ಕೊಡ್ರಿ ಹವಾಮಾನ ಬದಲಾವಣೆಯಿಂದ ಎಷ್ಟೋ ಪ್ರಾಬ್ಲಮ್ ಆಗ್ತದೆ ಅಂದಾಗ ಇಲ್ಲೇನು ಹೇಳ್ತಂದಾಗ ನಾವು ಮತ್ತೆ ಹೊಳ್ಳಿ ಪುನರ್ ಸ್ಥಾಪನೆ ಮಾಡಬೇಕು ನಮ್ಮ ಭೂಮಿ ಅಂತ ಕೇಳತ್ತಾರ ಅದೇ ಪ್ಯಾಟ್ರನ್ನಲ್ಲಿ ನೋಡಿಕೊಡ್ರಿ ನೀರು ಕೂಡ ಇಂಪಾರ್ಟೆಂಟ್ ಐತಿ ನೀರು ಕೂಡ ಇಂಪಾರ್ಟೆಂಟ್ ಅಂದಾಗ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡನ್ನ ಏನು ಮಾಡತ್ತಾರೆ ಅಂದಾಗ ಅಂತಾರಾಷ್ಟ್ರೀಯ ಜಲ ದಿನ ಅಂತ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೊಂದರ ದೇವಾಕಿ ನೋಡ್ಕೊಡ್ರಿ ವ್ಯಾಲ್ಯೂವಿಂಗ್ ವಾಟರ್ ಅಂತ ನಾವು ನೀರನ್ನು ಗೌರವಿಸೋದು ನೀರನ್ನು ಗೌರವಿಸೋದು ಗೌರವಿಸೋದು ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದರ ಅಂತಾರಾಷ್ಟ್ರೀಯ ಜಲ ದಿನ ಜಲ ದಿನ ಏನುಪಂದ್ರೆ ನೀರನ್ನು ಗೌರವಿಸುವುದಂದಾಗ ಇಲ್ಲೇ ಲಿಂಕ್ ಇಟ್ಕೊಡ್ರಿ ಇಲ್ಲೇ ಲಿಂಕ್ ಏನು ಪಂದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಸಾರಿ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೆರಡಕ್ಕೆ ಅಂತಾರಾಷ್ಟ್ರೀಯ ಜಲ ದಿನದಿಂದ ಭಾರತ ಸರ್ಕಾರ ಭಾರತ ಸರ್ಕಾರ ಏನು ಮಾಡ್ತಂದಾಗ ಐ ಥಿಂಕ್ ಯಾರಾದರೂ ಕೇಳಿರ್ಬೋದು ಅಥವಾ ನೋಡಿರ್ಬೋದು ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ಎರಡು ನದಿಗಳ ಜೋಡಣೆಗೆ ಭಾರತ ಸರ್ಕಾರ ಪರ್ಮಿಷನ್ ಕೊಡ್ತು ಯಾವ ಎರಡು ನದಿಗಳು ಇಲ್ಲಿ ನೋಡಿಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೆರಡಕ್ಕೆ ವಿಶ್ವ ಜಲ ದಿನ ಅಂತ ಮಾಡ್ತೀವಿ ಆ ದಿನದಂದು ಭಾರತ ಸರ್ಕಾರ ಮಧ್ಯಪ್ರದೇಶದಲ್ಲಿ ಎರಡು ನದಿಗಳ ಜೋಡಣೆಗೆ ಚಾಲನೆ ಕೊಡ್ತು ಪರ್ಮಿಷನ್ ಅಂದಾಗ ಯಾವ ಎರಡು ನದಿಗಳು ನದಿಗಳು ಯಾವು ಯಾವು ಯಾರ್ಯಾರ ಐಡೈತೇನು ಕೇನ್ ಮತ್ತು ಕೇನ್ ಮತ್ತು ಬೆಟ್ವಾ ನದಿ ಪ್ಲೀಸ್ ಇದನ್ನು ಭಾಳ ಅಂದ್ರೆ ಭಾಳ ಅಂಡರ್ಲೈನ್ ಮಾಡಿಕೊಡ್ರಿ ಭಾರತ ಸರ್ಕಾರ ಏನಪ್ಪ ಅಂದ್ರೆ ಮಧ್ಯಪ್ರದೇಶದಲ್ಲಿರುವ ಕೇನ್ ಮತ್ತು ಬೆಟ್ವಾ ನದಿಯ ಜೋಡಣೆಗೆ ಪರ್ಮಿಷನ್ ಕೊಡ್ತು ಜೋಡಣೆಗೆ ಪರ್ಮಿಷನ್ ಕೊಡ್ತು ಇಲ್ಲೇ ನೋಡ್ಕೊಡ್ರಿ ಎಷ್ಟು ಲಿಂಕ್ ಅದರಲ್ಲಿ ಇಲ್ಲಿ ಜೋಡಣೆ ಪರ್ಮಿಷನ್ ಕೊಡ್ತು ಕ್ರಿಟಿಕ್ಸ್ ಹೆಂಗೆ ಅಂದಾಗ ಇಲ್ಲಿರುವ ಪನ್ನಾ ರಾಷ್ಟ್ರೀಯ ಉದ್ಯಾನವನ ಮತ್ತು ಪನ್ನಾ ಹುಲಿ ಮೀಸಲು ಪ್ರದೇಶಕ್ಕೆ ಇದು ಧಕ್ಕೆ ಆಗುತ್ತಾ ಧಕ್ಕೆ ಆಗುತ್ತ ಅಂತ ಹೇಳ್ದ ನಂದಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದನ್ನ ಏನು ಪಂದ್ರೆ ಪನ್ನ ಜೀವಗಳ್ನ ಏನು ಸೇರಿಸೋದನ್ನ ಯುನೆಸ್ಕೋದವರು ತಮ್ಮ ಲಿಸ್ಟಿಗೆ ಸೇರಿಸ್ಕೊಂಡಾರ ಸೇರ್ಸ್ಕೊಂಡ್ರೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತು ಬಂದೈತಿ ಪನ್ನಾಕ ಅದೇನಪ್ಪ ಅದೇ ಅಂದ್ರೆ ಈ ವರ್ಷ ಏನು ಮಾಡೈತಿ ಭಾರತ ಸರ್ಕಾರ ಇಲ್ಲೇ ಒಂದು ನದಿಯ ಜೋಡಣೆ ಕೊಟ್ಟೈತಿ ಎನ್ ಮತ್ತು ಬೆಟ್ವಾ ನದಿ ಜೋಡಣೆ ಮಾಡ್ತಾ ಇದ್ದಾರೆ ಅಂದಾಗ ಪ್ಲಸ್ ಏನಾಗಿತ್ತು ಅಂದಾಗ ಪನ್ನಾದ ಏನು ಹೇಳ್ತಾರೆ ಅಂದಾಗ ಈ ಜೋಡಣೆ ಮಾಡ್ಬೇಕಾದ್ರೆ ಬ್ಯಾಕ್ ವಾಟ್ರ್ ಅಂತ ಹೇಳಿ ಬ್ಯಾಕ್ ವಾಟರ್ ಏನು ಅತಿ ಹೆಚ್ಚು ಪನ್ನ ರಾಷ್ಟ್ರೀಯ ಉದ್ಯಾನವನ ಏನಪ್ಪ ಅಂದ್ರೆ ಡ್ಯಾಮೇಜ್ ಆಗತ್ತಾನಾತಾರೆ ಡ್ಯಾಮೇಜ್ ಆಗತ್ತಾರ ನಿಮಗೆ ಒಂದು ಕ್ವಶನ್ ಪನ್ನ ನ್ಯಾಷನಲ್ ಪಾರ್ಕ್ ಪನ್ನ ಜೀವಗಳ ಪನ್ನ ಹುಲಿ ಮೀಸಲು ಪ್ರದೇಶದ ಮೇಲೆ ಇದ್ದೇ ಇರ್ತೈತಿ ಅಂದಾಗ ಪ್ಲೀಸ್ ನೋಡ್ಕೊಡ್ರಿ ಮತ್ತೇನಪ್ಪ ಅಂದ್ರೆ ಡೈಮಂಡ್ ಓಕೆ ಡೈಮಂಡ್ ಡೈಮಂಡ್ ಗಣಿಗಾರಿಕೆಗೆ ಏನಪ್ಪ ಅಂದ್ರೆ ಅಲ್ಲಿ ಎರಡು ಲಕ್ಷದ ಚಿಲ್ಲರ ಗಿಡಗಳನ್ನ ಕಡಿಬೇಕಂತ ಬರ್ತಾಯಿತ್ತು ಅದರಲ್ಲೇ ಏನು ಅಂದಾಗ ಇದರಿಂದ ಏನಾಗತ್ತೆ ಇದರಿಂದ ಏನಪ್ಪ ಅಂದಾಗ ಪನ್ನ ಹುಲಿ ಮೀಸಲು ಪ್ರದೇಶಕ್ಕೆ ಧಕ್ಕೆ ಆಗುತ್ತೆ ಅಂತ ಅಂದಾಗ ನಿಮ್ಮ ಒಂದು ಕ್ವಶನ್ ಏನಪ್ಪ ಅಂದ್ರೆ ಪನ್ನ ಸರೌಂಡಿಂಗ ಹೊಳ್ಳಾಡ್ತೇವು ಯಾಕಂದ್ರೆ ಭಾಳ ಕರೆಂಟ್ ಅಫೇರ್ಸ್ ಅದು ಸೊ ಇನ್ನೊಂದು ಜೋಗ್ರಫಿ ಕ್ವಶನ್ ಆಗ್ಬೋದು ಇಲ್ಲಿ ಕೆ ಎನ್ ಮತ್ತು ಬೆಟ್ವಾ ನದಿಗಳು ಇತ್ತೀಚೆಗೆ ಸುದ್ದಿ ಇವು ಯಾವ ನದಿಗಳ ಉಪನದಿಗಳು ನೋಡ್ಕೊಡ್ರಿ ಭಾರತ ಸರ್ಕಾರ ಪರ್ಮಿಷನ್ ಕೊಟ್ಟೈತೆ ಅಂದಾಗ ಕೆ ನದಿ ಮತ್ತು ಬೆಟ್ವಾ ನದಿ ಸುದ್ದಿಯಲ್ಲಿದವು ಇವು ಯಾವ ನದಿಯ ಉಪನದಿ ಅಂತ ಕೇಳಿದ್ರೆ ಏನು ಹೇಳ್ತೀರಿ ಯಾವ ನದಿ ರೀ ಒನ್ ಯಾರ್ಯಾರ ಐಡ್ಯಾ ಯಾರಾದರೂ ಐಡಿಯಾ ಇದೆಯಾ ಕೆ ಎನ್ ಮತ್ತು ಬೆಟ್ವಾ ನದಿಯು ಯಾವ ನದಿಯ ಉಪನದಿ ಯಾವುದು ಯಾವ್ದ್ರಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಕೇನ್ ಮತ್ತು ಬೆಟ್ವಾ ನದಿಗಳು ಏನ್ಪಾದ್ರ ಯಮುನಾ ನದಿಯ ಉಪನದಿಗಳು ಯಮುನಾ ನದಿಯ ಉಪನದಿಗಳು ಸೊ ಅದಕ್ಕೆ ಅದ್ರಲ್ಲಿ ವಾಟರ್ ಅಂತ ಬಂದಾಗ ಈ ಪ್ರಾಜೆಕ್ಟ್ ನೆನ್ಪಿಟ್ಕೊಡ್ರಿ ಕೇನ್ ಮತ್ತು ಬೆಟ್ವಾ ನದಿಯ ಜೋಡಣೆಯಿಂದ ಇಷ್ಟೆಲ್ಲ ಸುದ್ದಿ ಅಲ್ಲಿದ್ವು ಓಕೆ ಇವಾಗ ಏನಪ್ಪ ಅಂದ್ರೆ ಇವಾಗ ನೀರಾದ ಮೇಲೆ ನನಗೇನು ಬೇಕೈತಿ ಭೂಮಿನ ಕಾಪಾಡಬೇಕಲ್ಲ ಭೂಮಿಯನ್ನು ಕಾಪಾಡ್ಬೇಕಂದಾಗ ಇಲ್ಲಿ ಬರ್ತದೆ ನೋಡ್ಕೊಡ್ರಿ ಪ್ರತಿ ವರ್ಷ ಏಪ್ರಿಲ್ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಏನು ಮಾಡ್ತೇವೆ ನಾವು ವಿಶ್ವ ಭೂ ದಿನ ಅಂತ ಮಾಡ್ತೇವೆ ವಿಶ್ವ ಭೂ ದಿನ ಅಂದಾಗ ಎರಡು ಸಾವಿರದ ಇಪ್ಪತ್ತೊಂದರ ದೇವಾಕಿ ನೋಡ್ಕೊಡ್ರಿ ರಿಸ್ಟೋರ್ ಅವರ್ ಅರ್ತ್ ಅಂತ ಹೇಳತ್ತ ನನಗೆ ರೀಸ್ಟೋರ್ ಅವರ್ ಅರ್ಥ ಅಂದಾಗ ಏನಪ್ಪ ಅಂದ್ರೆ ನಮ್ಮ ಭೂಮಿಯನ್ನು ನಾವು ಪುನರ್ಸ್ಥಾಪನೆ ಮಾಡೋಣ ಪುನರ್ಸ್ಥಾಪನೆ ಅದಕ್ಕೆ ಪುನರ್ಸ್ಥಾಪನೆ ಅಂದಾಗ ರೀಸ್ಟೋರ್ ಅನ್ನೋದು ಕೀ ಒಳ ಹಿಡ್ಕೊಡ್ರಿ ಪುನರ್ಸ್ಥಾಪನೆ ಅಂದಾಗ ರೀಸ್ಟೋರ್ ಮಾಡೋಣ ಅಂತ ಅಂದಾಗ ನಿಮ್ಮ ಎಕ್ಸಾಮಿನೇಷನ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಇಷ್ಟು ಕ್ಲಿಯರ್ ಆಯ್ತಾ ನಿಮ್ಗೆ ರೀಸ್ಟೋರ್ ಅವರ್ ಪ್ಲಾಂಟ್ ಅಂದಾಗ ಭೂಮಿಯನ್ನು ಪುನರ್ ಸ್ಥಾಪನೆ ಮಾಡೋಣ ಅಂತ ಹೇಳ್ತಾನೆ ಇಸ್ ಇಟ್ ಕ್ಲಿಯರ್ ಅರ್ಥ ಆಯ್ತಾ ರೈಟ್ ಸೊ ನೆಕ್ಸ್ಟ್ ನೋಡ್ಕೊಡ್ರಿ ಯಾಕಂದ್ರೆ ಒಂದರಿಂದ ಒಂದು ಲಿಂಕ್ ಅದು ನನಗೆ ಫಸ್ಟಿಗೆ ಮಣ್ಣು ಬೇಕಾದ ಮಣ್ಣು ಬೇಕಾಯಿತು ಸೊ ನೋಡ್ಕೊಡ್ರಿ ಮಣ್ಣಿಂದ ಅಂದ್ರೆ ನೆಕ್ಸ್ಟ್ ವೈವಿಧ್ಯ ಉಳಿಬೇಕಂದ್ರೆ ನೀರು ಬೇಕಲ್ಲ ನೀರಾದ್ಮೇಲೆ ನೆಕ್ಸ್ಟ್ ಭೂಮಿನ ಸರಿ ಇಲ್ಲ ಅಂದ್ರೆ ಏನು ಮಾಡ್ತೀರಿ ಇವಾಗ ನೀರು ಸಿಕ್ಕತಿ ಸಾಯಿಲ್ ಸಿಕ್ಕತಿ ಎಲ್ಲ ಸಿಕ್ಕತಿ ಅಂದಾಗ ನನಗೇನು ಬೇಕಂದಾಗ ನನಗೆ ಬಯೋಡೈವರ್ಸಿಟಿ ಅಂದಾಗ ಜೀವ ವೈವಿಧ್ಯ ಬೇಕು ಎಲ್ಲ ಕ್ರಿಮಿ ಕೀಟಗಳು ಅಂದ್ರೆ ಪಂದ್ರಾಗ ಇದ್ರೇನೇನು ಅಂದ್ರೆ ಒಂದು ಫಲವತ್ತಾದ ಭೂಮಿಯಲ್ಲಿ ಫಲವತ್ತಾದ ಇಳುವರಿ ಬರ್ತೈತಿ ಅಂತ ಹೇಳ್ತಾರಂದಾಗ ಅದಕ್ಕೆ ನಾವೇನು ಬರ್ತೇವೆ ಅಂದಾಗ ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿ ವರ್ಷ ಮೇ ಇಪ್ಪತ್ತೆರಡನ್ನು ಮೇ ಇಪ್ಪತ್ತೆರಡನ್ನು ಏನು ಮಾಡ್ತೀವಿ ಅಂದಾಗ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನ ಅಂತ ಮಾಡ್ತೀವಿ ಜೀವ ವೈವಿಧ್ಯ ದಿನ ಸೊ ಪ್ಲೀಸ್ ನೆನಪಿಟ್ಕೊಡ್ರಿ ಭಾಳ ಇಂಪಾರ್ಟೆಂಟ್ ಇವು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನ ಯಾವ ದಿನ ಮಾಡ್ತಾರೆ ಅಂತ ಕೇಳ್ಬೋದು ಮೇ ಇಪ್ಪತ್ತೆರಡು ಇನ್ನೂ ಬೇಕಾದ್ರೆ ಶಾರ್ಟ್ಕಟ್ ನೋಡ್ಕೊಡ್ರಿ ಈ ಇಪ್ಪತ್ತೆರಡನ್ನ ಶಾರ್ಟ್ಕಟ್ ಇಟ್ಕೊಡ್ರಿ ಮಾರ್ಚ್ ಇಪ್ಪತ್ತೆರಡು ಜಲ ದಿನ ಫೆಬ್ರವರಿ ಸಾರಿ ಏಪ್ರಿಲ್ ಇಪ್ಪತ್ತೆರಡು ಭೂಮಿ ದಿನ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೇ ಇಪ್ಪತ್ತೆರಡು ಏನಪ್ಪ ಅಂದ್ರೆ ಬಯೋಡೈವರ್ಸಿಟಿ ಅಥವಾ ಏನಂತಲ್ಲ ಜೀವ ವೈವಿಧ್ಯ ದಿನ ಜೀವ ವೈವಿಧ್ಯ ದಿನ ಅಂದಾಗ ಸೊ ಇದರ ಥೀಮ್ ಏನೈತೆ ನೋಡ್ಕೊಡ್ರಿ ವಿ ಆರ್ ದಿ ಪಾರ್ಟ್ ಆಫ್ ಪಾರ್ಟ್ ಆಫ್ ಸೊಲ್ಯೂಷನ್ ಅಂತಾರೆ ವಿ ಆರ್ ದಿ ಪಾರ್ಟ್ ಆಫ್ ಸೊಲ್ಯೂಷನ್ ಅಂದಾಗ ನಾವು ಅದರ ಸೊಲ್ಯೂಷನ್ನ ಭಾಗವಾಗಿದ್ದೀವಿ ಅಂದಾಗ ಇದನ್ನು ಕೊಡಬೇಕಾದ್ರೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಂತ ಕಮೆಂಟ್ ಮಾಡಿದ್ರು ಅಂದಾಗ ಎರಡು ಸಾವಿರದ ಇಪ್ಪತ್ತರ ಅಂದ್ರಾಗ ಅವರ್ ಸೊಲ್ಯೂಷನ್ ಸಾರ್ ಅವರ್ ಸೊಲ್ಯೂಷನ್ ಸಾರ್ ಇನ್ ನೇಚರ್ ಅಂತ ಕೊಟ್ಟಿದ್ರು ಅವರು ಅಂದರೆ ನಮ್ಮ ಸಮಸ್ಯೆಗಳಿಗೆ ಬಗೆಹಾರ ಅಥವಾ ಪರಿಹಾರ ಸಮಸ್ಯೆಗೆ ಪರಿಹಾರ ಏನಪ್ಪ ಅಂದ್ರಾಗ ನೇಚರಲ್ಲಿದೆ ಪರಿಸರದಲ್ಲಿದೆ ಅಂತ ಹೇಳಿದ್ರು ಇವಾಗ ನೋಡಿಕೊಡ್ರೆ ಅದನ್ನೇ ಎರಡು ಸಾವಿರದ ಇಪ್ಪತ್ತೇನು ಅಂದಾಗ ವಿ ಆರ್ ಪಾರ್ಟ್ ಆಫ್ ದ್ಯಾಟ್ ಸೊಲ್ಯೂಷನ್ ಅಂತ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಹೇಳಿದ್ರು ಅಂದಾಗ ಎಲ್ಲ ಪ್ರತಿಯೊಂದು ಸಮಸ್ಯೆಗೆ ಉತ್ತರ ಅಥವಾ ಪರಿಹಾರ ಪರಿಸರದಲ್ಲಿ ಅಂತ ಹೇಳ್ತಾರೆ ಅದೇ ಎರಡು ಸಾವಿರದ ಇಪ್ಪತ್ತೊಂದರ ದೇವದಾಕಿದಂತ್ರ ಆ ಪರಿಹಾರದ ನಾವು ಪರಿಹಾರದಲ್ಲಿ ನಾವು ಕೂಡ ಏನಪ್ಪ ಅಂದ್ರೆ ಒಂದು ಭಾಗ ಇದೆ ಅಂದಾಗ ನಾವು ರೆಸ್ಪಾನ್ಸಿಬಿಲಿಟಿ ತಗೊಂಡು ಪರಿಸರ ಕಾಪಾಡಬೇಕಂತ ಹೇಳ್ತಾರೆ ವಿ ಆರ್ ಪಾರ್ಟ್ ಆಫ್ ದಿಸ್ ಸೊಲ್ಯೂಷನ್ ಎರಡು ಸಾವಿರದ ಇಪ್ಪತ್ತೊಂದರ ಜೀವಗೋಳದ ದೇವಾಗ್ಯಪ್ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದು ನೆಕ್ಸ್ಟ್ ನೋಡ್ಕೊಡ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದಾಗ ಇಲ್ಲಿದೆ ನೋಡ್ಕೊಡ್ರಿ ಪ್ರತಿ ಪರೀಕ್ಷೆಯಲ್ಲಿ ಅಂತಂದಾಗ ವಿಶ್ವ ಪರಿಸರ ದಿನ ಯಾವ ದಿನ ಆಚರಣೆ ಮಾಡ್ತಾರೀ ಪರಿಸರ ದಿನ ಎರಡು ಸಾವಿರದ ಇಪ್ಪತ್ತನದ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದಾಗ ಎಷ್ಟೋ ಪರೀಕ್ಷೆಯಲ್ಲಿ ಯಾವಾಗ ಜೂನ್ ಐದಾದ್ಮೇಲೆ ದಾಟಿ ಹೋಗ್ತದೆ ನೋಡ್ರಿ ಫಿಕ್ಸ್ ಒಂದು ಕ್ವಶನ್ ಏನಪ್ಪ ಅಂದ್ರೆ ವಿಶ್ವ ಪರಿಸರ ದಿನದ ಇಟ್ಟೇ ಇಟ್ಟಿರ್ತಾರೆ ಅಂದಾಗ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೊಂದರ ವಿಶ್ವ ಪರಿಸರ ದಿನದ ಧ್ಯೇಯವಾಕ್ಯ ನೋಡಿಕೊಡ್ರಿ ದೇಹವಾಕ್ಯ ನೋಡಿಕೊಡ್ರಿ ಎಕೋಸಿಸ್ಟಮ್ ರೀಸ್ಟೋರೇಷನ್ ಅಂತಾನೆ ಎರಡು ಸಾವಿರದ ಇಪ್ಪತ್ತೊಂದರ ಧ್ಯೇಯ ವಾಕ್ಯ ಅಂತ ಅಂದಾಗ ಎಕೋಸಿಸ್ಟಮ್ ರೀಸ್ಟೋರೇಷನ್ ಅಂದಾಗ ಜೀವ ವೈವಿಧ್ಯ ಸಾರಿ ಜೀವ ಪರಿಸರ ವ್ಯವಸ್ಥೆಯ ವ್ಯವಸ್ಥೆಯ ಪುನರ್ಸ್ಥಾಪನೆ ಸ್ಥಾಪನೆ ಅಂತ ಅರ್ಥ ಸೊ ಕನ್ನಡದಲ್ಲಿ ಒಮ್ಮೇನು ಕೊಡ್ತಾನೆ ಕೊಡ್ಲಿಕ್ಕೆಲ್ಲ ಪರೀಕ್ಷೆಯಲ್ಲಿ ಏನಪ್ಪ ಅಂದ್ರೆ ನೆನಪಿಟ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತರ ಪರಿಸರ ದಿನದ ದೇವಾಕ್ಯ ಏನಾಯ್ತು ಅಂದ್ರಾಗ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂದಾಗ ಎಕೋಸಿಸ್ಟಮ್ ಅಂದ್ರೆ ಏನಪ್ಪ ಅಂದ್ರೆ ಜೀವ ಪರಿಸರ ವ್ಯವಸ್ಥೆ ಅಂತೇನೋ ಎಕೋಸಿಸ್ಟಮ್ನ ರೀಸ್ಟೋರ್ ಮಾಡೋಣ ಪುನರ್ ಸ್ಥಾಪನೆ ಮಾಡೋಣ ಇಲ್ಲಿ ಒಂದತ್ರ ನೀರಿತ್ತ ತಿಳ್ಕೊಡ್ರಿ ಎಲ್ಲ ನೀರನ್ನು ನಾವು ದುರ್ಬಳೆ ಮಾಡ್ಕೊಂಡ್ಬಿಟ್ಲಿ ಅಲ್ಲಿ ಪರಿಸರ ವ್ಯವಸ್ಥೆ ಜೀವ ಪರಿಸರ ವ್ಯವಸ್ಥೆ ಹಾಳಾಗಿದೆ ಅಂದಾಗ ಮತ್ತೇನು ಮಾಡೋಣ ನೀರನ್ನು ಹಾಕಿ ಅಲ್ಲಿರುವ ಜೀವ ಪರಿಸರ ವ್ಯವಸ್ಥೆನ ಪುನರ್ ಸ್ಥಾಪನೆ ಮಾಡೋಣ ಎಕೋಸಿಸ್ಟಮ್ನ ವಾಪಾಸ್ ಏನಪ್ಪ ಅಂದ್ರೆ ಅಥವಾ ರೀಸ್ಟೋರೇಷನ್ ಮಾಡೋಣ ಅಂತ ಹೇಳಿದ್ರು ಅಂದಾಗ ಸೊ ಪ್ಲೀಸ್ ಇಸ್ ಇಟ್ ಕ್ಲಿಯರ್ ಅರ್ಥ ಆಯ್ತಾ ಇದು ಅರ್ಥ ಆಯ್ತಾ ಸೊ ವೇ ಸೊ ಮೋಸ್ಟ್ ಆಫ್ ದ ಟೈಮ್ ನೀವು ಎಲ್ಲಿ ಸೊ ಮೋಸ್ಟ್ ಆಫ್ ದ ಟೈಮ್ ನೀವು ಎಲ್ಲಿ ಅಬ್ಸರ್ವ್ ಮಾಡಿಲ್ಲ ಎಫ್ ಡಿ ಎಪ್ಪಡಿಯೇ ಕ್ವೆಶನ್ ಪೇಪರ್ ತಗೊಂಡು ನೋಡ್ಕೊಳ್ರಿ ಎರಡು ಸಾವಿರದ ಇಪ್ಪತ್ತು ಒಂದಿಷ್ಟು ಸಂಸ್ಥೆಗಳು ಕೊಡ್ತಾನೆ ರೀ ಒಂದಿಷ್ಟು ಸಂಸ್ಥೆಗಳು ಲೈಕ್ ವಿಶ್ವ ಸಂಸ್ಥೆ ಡಬ್ಲ್ಯೂ ಎಚ್ ಓ ಯುನೆಸ್ಕೋ ಪ್ರತಿಯೊಂದು ವರ್ಷಗಳನ್ನ ವರ್ಷಗಳನ್ನ ಒಂದೊಂದು ದೇಹವಾಕ್ಯದಲ್ಲಿ ಕರಿತೀವಿ ದೇಹ ವಾಕ್ಯದಲ್ಲಿ ಅದು ಅಂದಾಗ ಸೊ ಪ್ಲೀಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿಶ್ವ ಸಂಸ್ಥೆ ಯುನೈಟೆಡ್ ನೇಷನ್ ವಿಶ್ವ ಸಂಸ್ಥೆ ವಿಶ್ವಸಂಸ್ಥೆ ನೋಡ್ಕೊಡು ವಿಶ್ವಸಂಸ್ಥೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಮೂವತ್ತನ್ನು ಏನಂತ ಘೋಷಣೆ ಅಂತ ಕೇಳ್ಬೋದು ನಿಮ್ಮ ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಡಿ ಅದಲ್ಲ ಆಲ್ರೆಡಿ ಒಂದು ವರ್ಷದ್ದು ಏನಂತ ಘೋಷಣೆ ಅಂತ ಕೇಳಿದೆ ಹಾಗಾದರೆ ಏನು ಮಾಡೋದು ವಿಶ್ವ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ ಕಾಣುತ್ತಲ್ಲ ಬ್ಲೂ ಬ್ಲೂ ಕಲರ್ ಕಾಣ್ತಾ ಇದ್ದ ಓಕೆ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಎರಡು ಸಾವಿರದ ಮೂವತ್ತನ್ನು ಅಂದರೆ ಈ ದಶಕವನ್ನು 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 ಅಥವಾ ಏನಪ್ಪ ಅಂದ್ರೆ ಡೆಕೇಡ್ ಡೆಕೇಡನ್ನು ವಿಶ್ವಸಂಸ್ಥೆ ಏನೊಂದು ಘೋಷಣೆ ಮಾಡಿದೆ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮಿನೇಷನ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಏನು ರೀ ಕಾರ್ಬನ್ ಎಮಿಷನ್ ರಿಡಕ್ಷನ್ ಮತ್ತೆ ಇಲ್ಲಿ ನೋಡಿಕೊಡ್ರಿ ವಿಶ್ವಸಂಸ್ಥೆ ಅಂತ ಅಂದಾಗ ಎರಡು ಸಾವಿರದ ಹಿಂದೆ ನೋಡಿಕೊಡಿರಿ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತನ ಈ ದಶಕವನ್ನು ಈ ದಶಕವನ್ನು ಎಂತ ಏನು ಮಾಡಿದೆ ಅಂದಾಗ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಶಕ ಅಂತ ಮಾಡಿದರು ಓಕೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತನ್ನು ವಿಶ್ವಸಂಸ್ಥೆ ಏನಂತ ಮಾಡಿತ್ತು ಅಂದಾಗ ಇಂಟರ್ನ್ಯಾಷನಲ್ ಡೆಕೇಡ್ ಆಫ್ ದಿ ಎಂಪಾರ್ ಬಯೋಡೈವರ್ಸಿಟಿ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರದ್ದಿಲ್ಲ ನೆಕ್ಸ್ಟ್ ಅಂದ್ರೆ ಮುಂದಿನ ಹತ್ತು ವರ್ಷದಲ್ಲಿ ಏನು ಅಂದಾಗ ಈ ಹತ್ತು ವರ್ಷದಲ್ಲಿ ಸಂಪೂರ್ಣವಾಗಿ ಏನು ಅಂದಾಗ ನಾವೇನು ಮಾಡ್ಬೇಕಾಯ್ತು ಅಂದಾಗ ಭೂಮಿಯನ್ನು ಕಾಪಾಡಬೇಕಂತೇಳಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಮೂವತ್ತನ್ನು ವಿಶ್ವಸಂಸ್ಥೆ ಏನು ಮಾಡೈತೆ ಅಂದಾಗ ಡೆಕೇಡ್ ಆಫ್ ದಿ ಡೆಕೇಡ್ ಆಫ್ ದಿ ಅಂತ ಅಂದಾಗ ಎಕೋಸಿಸ್ಟಮ್ ರೀಸ್ಟೋರೇಷನ್ ಅಂತ ಹೇಳ್ತಾನೆ ಅಂದಾಗ ಈ ಡೆಕೇಡನ್ನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಮೂವತ್ತನ ಅಂದಾಗ ಜೀವ ಪರಿಸರ ವ್ಯವಸ್ಥೆಯ ಪುನರ್ಸ್ಥಾಪನೆ ಪ್ಲೀಸ್ ವೆರಿ ವೆರಿ ಇಂಪಾರ್ಟೆಂಟ್ ಡೈರೆಕ್ಟ್ಲಿ ಎತ್ತಾಗ್ತಾನ ವಿಶ್ವಸಂಸ್ಥೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಮೂವತ್ತರ ದಶಕವನ್ನು ಯಾವ ಅಂತಾರಾಷ್ಟ್ರೀಯ ದಿನವನ್ನಾಗಿ ಘೋಷಣೆ ಮಾಡಿ ತಿಂದಾಗ ಪ್ಲೀಸ್ ನೆನ್ಪಿಟ್ಕೊಳ್ರಿ ಜೀವ ಪರಿಸರ ವ್ಯವಸ್ಥೆಯ ಪುನರ್ಸ್ಥಾಪನೆ ಅಥವಾ ಡೆಕೇಡ್ ಆಫ್ ದಿ ಏನಪ್ಪ ಅಂದರೆ ಎಕೋಸಿಸ್ಟಮ್ ರೀಸ್ಟೋರೇಷನ್ ರೀಸ್ಟೋರೇಷನ್ ಎಷ್ಟೋ ಮಂದಿ ಕರೆಂಟ್ ಅಫೇರ್ಸ್ ಓದ್ಬೇಕಾದ್ರೆ ಈ ಇದನ್ನು ಮರ್ತಿರ್ತಾರೆ ಇಲ್ಲಿ ನೋಡ್ಕೊಂಡು ನಾನು ಏನು ಮಾಡ್ತೀನಿ ಆ ಇಕ್ವೇಟರ್ ಪ್ರಶಸ್ತಿ ಬಂದಿದ್ದಕ್ಕೆ ಅಂದಾಗ ಇವನ್ನೆಲ್ಲ ಲಿಂಕ್ ಮಾಡ್ತಾನೆ ಇದನ್ನ ಎಷ್ಟೋ ಪರೀಕ್ಷೆ ಇಲ್ಲ ಅಥವಾ ಪರೀಕ್ಷೆ ಅಲ್ಲ ಎಷ್ಟೋ ಸೋರ್ಸ್ಗಳಲ್ಲಿ ಇದನ್ನ ಯಾರು ಕವರ್ ಮಾಡಿಲ್ಲ ಓಕೆ ನಾ ಚೈನ್ ಲಿಂಕ್ ಹುಡ್ಕಬೇಕಾದ್ರೆ ಸಿಕ್ತು ನನಗೆ ಇಜ್ ಇಟ್ ಕ್ಲಿಯರ್ ಸೊ ನೋಡ್ಕೊಡ್ರಿ ಯಾಕಂದ್ರೆ ಇತ್ತೀಚೆಗೆ ಮೊದಲೈತಿಲ್ಲ ಎರಡು ಸಾವಿರದ ಹತ್ತು ಹನ್ನೊಂದು ಮತ್ತು ಎರಡು ಸಾವಿರದ ಇಪ್ಪತ್ತನೇ ಇತ್ತಲ್ಲ ಏನಂತ ಘೋಷಣೆ ಮಾಡಿತ್ತು ವಿಶ್ವಸಂಸ್ಥೆ ಜೀವ ಪರಿಸರ ವ್ಯವಸ್ಥೆಯ ದಶಕ ಅಂತ ಹೇಳಿತ್ತು ಅಂದಾಗ ಆ ವರ್ಷ ಪೂರ್ತಿ ಅದ್ರ ಮೇಲೆ ಫೋಕಸ್ ಮಾಡ್ಬೇಕಂತೇಳಿ ಆಲ್ರೆಡಿ ಇದು ಮುಗೀತಿದ್ದು ಈ ಡೆಕೇಡ್ ಮುಗೀತು ದಶಕ ವರ್ಷ ಮುಗೀತು ಇವಾಗ ಹೊಸ ದಶ ವರ್ಷ ಅಂದಾಗ ಏನು ಗೋಲಿಟ್ಟ ನೋಡಿಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಮೂವತ್ತರವರೆಗೆ ನಾವೇನು ಮಾಡೋಣಪ್ಪ ಅಂದಾಗ ಸಂಪೂರ್ಣವಾಗಿ ನಮ್ಮ ಜೀವ ಪರಿಸರ ವ್ಯವಸ್ಥೆನ ಪುನರ್ ಸ್ಥಾಪನೆ ಮಾಡೋಣ ಪುನರ್ಸ್ಥಾಪನೆ ಮಾಡೋಣ ಅಂತೇಳಿ ಅಪ್ಪ ಅಂದಾಗ ಡೆಕೇಡ್ ಆಫ್ ದಿ ಇಂಟರ್ನ್ಯಾಷನಲ್ ಎಕೋಸಿಸ್ಟಮ್ ರೀಸ್ಟೋರೇಷನ್ ಅಂತ ಹೇಳಿದಾನ ಸೊ ಅರ್ಥ ಆಯ್ತಾ ಲಿಂಕ್ ಸಿಕ್ತಾ ಇಸ್ ಇಟ್ ಕ್ಲಿಯರ್ ಐ ಹೋಪ್ ನೋಡಿರಿ ಕರೆಂಟ್ ಅಫೇರ್ಸ್ ಅದೇ ಆಯ್ತಲ್ಲ ಡೇಟ್ ವೈಸ್ಕಿನ್ನ ಅನ್ನೋದಕ್ಕಿಂತ ಜಾಸ್ತಿ ಟಾಪಿಕ್ ವೈಸ್ ನೋಡ್ಕೊಡ್ರಿ ಅಂತ ಹೇಳ್ತೇನೆ ಸೊ ಇದನ್ನ ನೋಡ್ಕೊಡ್ರಿ ಭಾಳ ಹತ್ರ ಕವರ್ ಮಾಡಿಲ್ಲ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಒಂದು ಎರಡು ಸಾವಿರದ ಇಪ್ಪತ್ತ ಒಂದರ ವಿಶ್ವ ಪರಿಸರ ದಿನದ ದೇಹವಾಕ್ಯ ಅನ್ಪಂದಾಗ ದೇವಾಕ್ಯ ಏನಂತಿ ಎಕೋಸಿಸ್ಟಮ್ ರಿಸ್ಟೋರೇಷನ್ ಇದೇ ದೇಹವಾಕ್ಯನ ಏನು ಮಾಡೈತಿ ವಿಶ್ವಸಂಸ್ಥೆ ಈ ದಶಕದ ಎರಡು ಸಾವಿರದ ಇಪ್ಪತ್ತೊಂದರಿಂದ ಮೂವತ್ತು ಹತ್ತು ವರ್ಷ ಏನೈತಿಲ್ಲ ಈ ದಶಕದ ಏನು ಮಾಡೈತಿ ದೇಹವಾಕ್ಯಾತ ಗುರಿ ಅಂತ ಹೇಳೈತಿ ರೈಟ್ ಅಂತಾರಾಷ್ಟ್ರೀಯ ಡೆಕೇಡ್ ಆಫ್ ದಿ ಟೂ ತೌಸಂಡ್ ಟ್ವೆಂಟಿ ಒನ್ ಟು ಟೂ ತೌಸಂಡ್ ತರ್ಟಿ ಏನಪ್ಪ ಅಂದಾಗ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಥವಾ ಜೀವ ಪರಿಸರ ವ್ಯವಸ್ಥೆಯ ಪುನರ್ ಸ್ಥಾಪನೆ ಅಂತ ಹೇಳ್ತೀವಿ ಕ್ಲಿಯರ್ ಆಯ್ತಾ ರೈಟ್ ಓಕೆ ಸ್ಕ್ರೀನ್ಶಾಟ್ ತಗೋಳು ತಗೊಳ್ರಿ ಇಲ್ಲ ತ ಆಮೇಲೆ ವಿಡಿಯೋ ನೋಡ್ಬೇಕಾರೆ ಪೌಸ್ ಮಾಡಿ ಆದರೂ ತಗೋಬೋದು ನೀವು ರೈಟ್ ಇಡ್ಬೇಕಾ ತಗೊಳ್ರಿ ಹಂಗಿದ್ರಿ ಇಲ್ಲಿ ನೋಡ್ಕೊಡಿ ಇದೆಯಾ ಸರಿ ಇಲ್ಲಿ ನೋಡ್ಕೊಡ್ರಿ ಯಾಕೆ ಲಿಂಕ್ ಹಚ್ಚಿ ಹೆಚ್ ಕೊಡ್ತಾಯಿದ್ರಂದಾಗ ಮುಂದೆ ನಾವು ಫ್ಯೂಚರ್ ಏನಪ್ಪ ಅಂದ್ರೆ ಸೆಲ್ಫ್ ರಿಲಯಂಟ್ ಆಗಬೇಕು ಅಥವಾ ಆತ್ಮನಿರ್ಭರ್ ಆಗ್ಬೇಕಂದಾಗ ಎಕ್ಸಾಮ್ ನಿಯರ್ ಇದ್ದಾಗ ಇದ್ದಾಗ ಹೇಗೆ ಓದಬೇಕಂತ ಯಾರು ಗೈಡೆನ್ಸ್ ಕೊಡ್ತಾರಲ್ಲೋ ಗೊತ್ತಿಲ್ಲ ಆದರೆ ಏನಪ್ಪ ಅಂದಾಗ ನಿಯರ್ ಬೈ ಇದ್ದಾಗ ಯಾವ ಥರ ಓದಬೇಕನ್ನೋದು ನಾನು ನಿಮ್ಗೆ ಏನಪ್ಪ ಅಂದ್ರೆ ಲಿಂಕ್ ಕೊಡ್ತಾಯಿದ್ದೀನಿ ಇಲ್ಲಿ ನೋಡ್ಕೊಡ್ರಿ ಎಷ್ಟೋ ಜನ ಅಂದ್ರೆ ನನಗೆ ವ್ಯೂವ್ಸು ವ್ಯೂವ್ಸ್ ಜಾಸ್ತಿ ಆಗ್ಬೇಕು ರೀ ಅಂದ್ರೆ ಚಲೋ ಅಂತಂದ್ರೆ ಸಿ ವ್ಯೂಸು ಜಾಸ್ತಿ ಆಗೋದ್ರ ಮೇಲೆ ಡಿಪೆಂಡ್ ಇರೋಂಗಿಲ್ಲ ಯೂಟ್ಯೂಬಲ್ಲಿ ವ್ಯೂಸ್ ಜಾಸ್ತಿ ಆದ್ರೆ ಹಾಗೆ ಯೂಸ್ ಕಡಿಮೆ ಹೀಗೆ ಹೀಗಂತಿರಂಗಿಲ್ಲ ಇಲ್ಲಿ ನೋಡ್ಕೊಡು ಒಂಥಲಲ್ಲಿ ಇಟ್ಕೊಳ್ರಿ ಎಷ್ಟು ಜನ ನೋಡ್ತಿರ್ತಾರಲ್ಲ ನೂರಲ್ಲಿ ಒಬ್ಬರೇ ಸೆಲೆಕ್ಷನ್ ಆದಾಗ ಅವರ ಸೆಲೆಕ್ಷನಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಬರೀ ಒಂದು ಪರ್ಸೆಂಟ್ ಇದ್ರೂ ಕೂಡ ಏನಪ್ಪ ಅಂದ್ರೆ ಅದು ನಮ್ಮ ಸಕ್ಸಸ್ಸೇ ಸಕ್ಸಸ್ಸೆ ಸೊ ಅದಕ್ಕೆ ನಾನು ವ್ಯೂವ್ಸ್ ಮೇಲೆ ಫೋಕಸ್ ಮಾಡೋಲ್ಲ ಈಗ ನೋಡ್ಕೊಡಿ ಬರೀ ಸಿಂಗಲ್ ಸಿಂಗಲ್ ಹೇಳ್ಕೊತವ್ರು ವ್ಯೂಸ್ ಜಾಸ್ತಿ ಇಲ್ಲ ನಂಗಿಲ್ಲ ಒಂದು ಹತ್ತು ಟಾಪಿಕ್ ನಾವು ಒಂದು ತಾಸನೆ ಕವರ್ ಮಾಡಿದ ಇದಾಗ್ತು ಆದರೆ ಅಲ್ಲಿ ಓದುವುದು ಹೇಗೆ ಅಂತ ಗೊತ್ತಾಗಲ್ಲ ಅದಕ್ಕೆ ನಾನು ಏನು ಮಾಡ್ತೇನೆ ಅಂದಾಗ ಫಸ್ಟ್ ಟೈಮ್ ನೀವು ಬಿಗ್ನರ್ಸ್ ಇರೋದಕ್ಕೆ ಲಿಂಕ್ ಹೆಚ್ಕೊಡ್ತಾಯಿದ್ದೆ ಓಕೆ ಐ ಹೋಪ್ ಅದ್ರ ಡಿಫ್ರೆನ್ಸು ಇವಾಗ ನೋಡ್ಕೊಡ್ರಿ ನನ್ನ ಕ್ಲಾಸ್ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಒಂದು ವೀಕ್ ಆಗಿ ಬಂತು ಅವಾಗಿಂದ ನಿಮ್ಗೆ ಸ್ವಲ್ಪ ಆದರೂ ಲಿಂಕಿಂಗ್ ಸಿಸ್ಟಮ್ ಬರ್ತಾ ಇದೆ ಒಂದೇ ತಾಸಲ್ಲಿ ಹತ್ತು ತಾಸಿಂದ ಯಾವ ಥರ ಕವರ್ ಮಾಡಬೇಕು ಸಬ್ಜೆಕ್ಟ್ಗಳನ್ನ ಅಂತೇಳಿ ಐ ಹೋಪ್ ಅದ್ರ ಡಿಫ್ರೆನ್ಸ್ ಬರಾಗತ್ತೈತೆ ಅನ್ಕೊತೀನ ಬರ್ತಾ ಇದ್ದೇನಾ ಸೊ ಯೂಸ್ ಮಾಡಿಕೊಡ್ರಿ ರೈಟ್ ಇವಾಗ ನೋಡ್ಕೊಡ್ರಿ ಎಕೋಸಿಸ್ಟಮ್ ರೀಸ್ಟೋರೇಷನ್ ಅಂದಾಗ ಜೀವ ವೈವಿಧ್ಯವನ್ನ ಏನಪ್ಪ ಅಂದ್ರೆ ಪುನರ್ ಸ್ಥಾಪನೆ ಮಾಡ್ಬೇಕಂತ ಮಾಡ್ಯಾರ ಆಲ್ರೆಡಿ ನೀವು ಕರೆಂಟ್ ಅಫೇರ್ಸಲ್ಲಿ ನಾ ಕವರ್ ಮಾಡಿಕೊಟ್ಟಿದ್ದೆ ಅದನ್ನ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂದಾಗ ಹದಿನೇಳು ಜೂನ್ ಪ್ರತಿ ವರ್ಷ ಸೆವೆಂಟೀನ್ ಜೂನ್ ಏನು ಮಾಡ್ತೀವಿ ಅಂದಾಗ ಡೆಸರ್ಟಿಫಿಕೇಶನ್ ಆ್ಯಂಡ್ ಡ್ರಾಟ್ ಡೇ ಅಂತ ಮಾಡ್ತೀವಿ ಅಪ್ಪ ಅಂದ್ರೆ ಡೆಸರ್ಟಿಫಿಕೇಶನ್ ಅಂದ್ರೆ ಏನು ಮರುಭೂಮಿ ಮರುಭೂಮಿ ಆಗುವಿಕೆ ಅಂತೀವಿ ಮರುಭೂಮಿ ಆಗುವಿಕೆ ಅಂದಾಗ ಎಷ್ಟೋ ಗಿಡ ಮರಗಳನ್ನ ಕಡಿತಾ ಹೋದಂಗೆ ಹೋದಂಗೆ ಅಲ್ಲಿ ಆ ಭೂಮಿ ಅಂದಾಗ ಸಾಯಿಲ್ ಅಂದ್ರಾಗ ಭೂಮಿ ಮೇಲೆ ಮಣ್ಣು ಲೂಸ್ ರೀ ಮಣ್ಣು ಏನಪ್ಪ ಅಂದ್ರೆ ಸಡಿಲಾಗತ್ತೆ ಮಣ್ಣು ಆತಂದ್ರೆ ಗಾಳಿಯ ಪ್ರಭಾವದಿಂದ ಮಣ್ಣು ದಿನದಿಂದ ದಿನಕ್ಕೆ ಹಾರ್ಕೊಂತ ಹೋಗ್ತತಿ ಇಲ್ಲ ಮಳೆ ಆದರೂ ಏನಪ್ಪ ಅಂದ್ರೆ ನೀರು ಏನ್ಮಾಡ್ತೈತಿ ಅಂದಾಗ ಆ ಮಣ್ಣನ್ನು ಕುಚ್ಕೊಂಡು ಹೋಗ್ತೈತಿ ಮಣ್ಣನ್ನು ಕೊಚ್ಕೊಂಡು ಹೋಗ್ತೈತಿ ಅಂದಾಗ ಅಲ್ಲಿರೋ ಫಲವತ್ತಾದ ಮಣ್ಣು ದಿನದಿಂದ ದಿನಕ್ಕೆ ಹೋಗ್ತಾ ಹೋಗ್ತೇನಪ್ಪ ಅಂದಾಗ ಅಲ್ಲಿ ಮರುಭೂಮಿ ಆಗಿಬಿಡ್ತೈತಿ ಮರುಭೂಮಿ ಅಂದ್ರೆ ಏನು ಬೆಳೆದಿಲ್ಲ ಯಾಕಂದ್ರೆ ಇದ್ದ ಮಣ್ಣನ್ನೆಲ್ಲ ತೊಗೊಂಡು ಹೋಗ್ತಲ್ಲ ಅದಕ್ಕೆ ಏನು ಅಂದಾಗ ಒಂದು ಪ್ರದೇಶದಲ್ಲಿ ನಾನು ಏನಪ್ಪ ಅತಿ ಹೆಚ್ಚು ಗಿಡ ಮರಗಳನ್ನ ಕಡಿತ ಕಡಿತ ಅಂದಾಗ ಅಲ್ಲಿ ಡೆಸರ್ಟ್ ಆಗುತ್ತೆ ಮರುಭೂಮಿ ಆಗ್ತಾ ಇದೆ ಅಂತ ಹೇಳ್ತಾರೆ ಅದನ್ನ ಅಂದಾಗ ಅದನ್ನು ನಾವೇನಪ್ಪ ಅಂದಾಗ ಈ ಡೆಸರ್ಟ್ ಆಗಕ್ಕೆ ಬಿಡಬಾರ್ದು ಮರುಭೂಮಿ ಆಗಲಿಕ್ಕೆ ಬಿಡಬಾರ್ದು ಬಿಡಬಾರ್ದು ಅಂದಾಗ ಅದಕ್ಕೆ ಮರುಭೂಮಿಕೆ ಆಗಿ ನಾನು ತಡೆದು ಕೊಟ್ಟು ತಡೆಗಟ್ಟಬೇಕಂದ್ರೆ ನಾವು ಒಂದು ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಏನಾದರೂ ಒಪ್ಪಂದ ಮಾಡ್ಬೇಕಂತೇಳಿ ಲಾಸ್ಟ್ ಟೈಮ್ ಲಿಂಕ್ ಹಚ್ಚಿಕೊಟ್ಟಿದ್ದೆ ಅದಕ್ಕೆ ತನ್ನ ಕರೆಂಟ್ ಅಫೇರ್ಸ್ ಹೆಂಗಿರ್ತಂದ್ರಿ ಒಂದು ವಾರದಲ್ಲಿ ಬಂದ್ ಒಂದು ಒಂದು ತಿಂಗಳಲ್ಲಿ ಬಂದ ವಿಷಯ ಮತ್ತೂ ರಿಪೀಟ್ ಅಂದಾಗ ಲಾಸ್ಟ್ ಟೈಮ್ ನಾನು ಆಲ್ರೆಡಿ ಹೇಳಿದ್ದೀನಿ ನಾನು ರಿಯೋ ಅರ್ಥ್ ಸಮಿಟ್ ಅಂತ ಹೇಳಿದೆ ನೆನಪೈತ್ರಿ ನಿಮ್ಮ ಕ್ಲಾಸಲ್ಲಿ ರಿಯೋ ಅರ್ಥ ಸಮಿಟ್ ಹೇಳ್ಬೇಕಾದ್ರೆ ಏನಂತ ಹೇಳಿದೆ ನಾನು ಹತ್ತೊಂಬತ್ತು ನೂರ ಎಷ್ಟನೇ ವರ್ಷದ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಎಷ್ಟೋ ಪರೀಕ್ಷೆ ಕೇಳಿ ಅಂತೇಳಿದೆ ಹತ್ತೊಂಬತ್ತು ನೂರ ತೊಂಬತ್ತೇಳು ರಿಯೋ ಅರ್ಥ ಸಮ್ಮೇಳನದಲ್ಲಿ ಏನಪ್ಪ ಅಂದಾಗ ಮೂರು ಏನಪ್ಪ ಅಂದ್ರೆ ಮೂರು ಓಪನಿಂಗ್ ಆಗಿ ಬಂದು ಅಂತ ಹೇಳಿದೆ ನಾನು ಯಾವಪ್ಪ ಅಂದಾಗ ಒಂದು ಯುನೈಟೆಡ್ ನೇಷನ್ ಪ್ರೇಮ್ ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತಿತ್ತು ಕ್ಲೈಮೇಟ್ ಚೇಂಜ್ ಅಂತಿತ್ತು ಕ್ಲೈಮೇಟ್ ಚೇಂಜ್ ಅಂದಾಗ ಇವ್ರು ಏನು ಮಾಡಾಕತ್ತರು ಪ್ರತಿ ವರ್ಷ ಕಾಪ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಮೀಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಮೀಟಿಂಗ್ ಸ್ಟಾರ್ಟ್ ಮಾಡಕ್ಕೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತರ ಕಾನ್ಫರೆನ್ಸ್ ಆಫ್ ಪಾರ್ಟಿ ಮೀಟಿಂಗ್ ಆಗಬೇಕಿತ್ತು ಡ್ಯೂ ಟು ಲಾಕ್ಡೌನ್ ಏನು ಕೋವಿಡಿಂದ ಆಗಿ ಈ ವರ್ಷ ನಡೀತಾ ಇದೆ ಅಂದಾಗ ಕಾನ್ಫರೆನ್ಸ್ ಆಫ್ ಪಾರ್ಟಿ ಟ್ವೆಂಟಿ ಸಿಕ್ಸ್ ಯಾವ ದೇಶದ ಐತಿ ಇಲ್ಲಿ ನೋಡಿಕೊಡ್ರಿ ರಿಯೋ ಅರ್ತ್ ಸಮಿಟಲ್ಲಿ ಏನು ಮಾಡಿದ್ರೆ ಭೂಮಿಯನ್ನು ಮಾಡ್ಬೇಕಂದಾಗ ಒಂದಿಷ್ಟು ಏನಪ್ಪ ಅಂದ್ರೆ ಒಪ್ಪಂದಗಳ ಅಜೆಂಡಾ ಟ್ವೆಂಟಿ ಒನ್ನು ಈ ಥರ ಎಲ್ಲ ಹೊರಗೆ ಬಂದ್ರಿ ಅವಾಗ ತೊಗೊಂಡ್ಬಂದಾಗ ಒಂದು ಇಂಪಾರ್ಟೆಂಟು ಹೊರಗೆ ಬಂದಿದ್ದೆ ಅಂದಾಗ ಯುನೈಟೆಡ್ ನೇಷನ್ ಪ್ರೇಮ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಐತಿ ಹವಾಮಾನ ಬದಲಾವಣೆಗೂ ಕೂಡ ನಾನು ಏನಪ್ಪ ಅಂದ್ರೆ ಸರಿಯಾಗಿ ನಿರ್ಧಾರ ತಗೋಬೇಕಂತೇಳಿ ಹಾಗಾದ್ರೆ ಇವ್ರೇನು ಮಾಡಕರು ಹತ್ತೊಂಬತ್ತು ನೂರ ಹತ್ತೊಂಬತ್ತೈದರಿಂದ ಈ ಹವಾಮಾನ ಬದಲಾವಣೆ ವಿಷಯ ಚರ್ಚೆ ಮಾಡ್ಬೇಕಂತ ಏನು ಅಂದಾಗ ವರ್ಷ ವರ್ಷ ಏನಪ್ಪ ಅಂದ್ರೆ ಮೀಟಿಂಗ್ ಮಾಡಾಕತ್ತರು ಮೀಟಿಂಗ್ ಮಾಡಕ್ಕೆ ಬಂದ್ರ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ ಆಗಬೇಕಾಯ್ತು ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟಿ ಸಮ್ಮೇಳನ ಅಥವಾ ಮೀಟಿಂಗ್ ಅಂತಿರಲ್ಲ ಯಾವ ದೇಶ ಅಧ್ಯಕ್ಷತೆ ವಹಿಸ್ತತ್ರಿ ಹೂ ಇಸ್ ದೋಸ್ಟ್ ಕಂಟ್ರಿ ಹೂ ಇಸ್ ಅಧ್ಯಕ್ಷತೆ ಯಾರು ವಯಸ್ಸಾಯ್ತಾರ ಯು ಕೆ ನೆನ್ಪಿಟ್ಕೊಡ್ರಿ ಯುನೈಟೆಡ್ ಕಿಂಗ್ಡಮ್ ಕಿಂಗ್ಡಮ್ ಈ ವರ್ಷ ನವೆಂಬರ್ ಎಲ್ಲಿ ನಡೀತಿ ಅಂದಾಗ ನಿಮ್ಮ ಎಕ್ಸಾಮ್ ಡೈರೆಕ್ಟ್ಲಿ ಎತ್ತಾಗ್ತಾನ ಕ್ವೆಶನ್ ಯಾಕಂದ್ರೆ ಸುದ್ದಿ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಒಂದು ವರ್ಷದಿಂದ ಇತ್ತಲ್ಲ ಪೋಸ್ಟ್ಪೋನ್ ಆಗಿ ಈಗ ಮಾಡತ್ತಾರ ಇದೇ ನೋಡ್ಕೊಡ್ರಿ ನೀವು ಅಂದ್ರೆ ಪ್ಯಾರಿಸ್ ಒಪ್ಪಂದ ಅಂತ ಕೇಳಿರಿ ಪ್ಯಾರಿಸ್ ಒಪ್ಪಂದ ಕೇಳಿರ ಸೊ ಪ್ಯಾರಿಸ್ ಒಪ್ಪಂದ ಏನಂತೀರ ಕಾನ್ಫರೆನ್ಸ್ ಆಫ್ ಪಾರ್ಟಿ ಟ್ವೆಂಟಿ ಒನ್ ಅಂತಿರಲ್ರಿ ಏನಪ್ಪ ಅಂದ್ರೆ ಈ ಸಮ್ಮೇಳನದ ಇಪ್ಪತ್ತೊಂದನೇ ಮೀಟಿಂಗಲ್ಲಿ ಏನು ಮಾಡಿದರ ಎರಡು ಸಾವಿರದ ಹದಿನೈದರಲ್ಲಿ ಪ್ಯಾರಿಸ್ ಒಪ್ಪಂದ ಮಾಡಿದಾರ ಅದು ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆ ಐತಿ ಅಲ್ಲ ಹಾಗಾದರೆ ನೆಕ್ಸ್ಟು ಇನ್ನೆರಡು ಬಂದು ಅಂತ ಹೇಳಿದ್ದೇನೆ ಇನ್ನೆರಡು ಬಂದು ಅಂತ ಹೇಳಿದೆ ಸಿ ಬಿ ಡಿ ಅಂತ ಹೇಳಿದ್ದೆನ ಸಿ ಬಿ ಡಿ ಅಂದ್ರೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತಿತ್ತು ನೆಕ್ಸ್ಟ್ ಇನ್ನೊಂದುಪ್ಪ ಅಂದ್ರೆ ಮೂರನೇದ್ದು ಏನಿತ್ತು ಸಾರಿ ಎರಡು ಮೂರನೇದ್ದು ಯಾವುದಿತ್ತು ಅಂದಾಗ ಮೂರನೇದು ಪಾಯಿಂಟ್ ಏನಿತ್ತು ಅಂದಾಗ ಕನ್ವೆನ್ಷನ್ ಟು ಕಾಂಬ್ಯಾಕ್ಟ್ ಡೆಸರ್ಟಿಫಿಕೇಶನ್ ಅಂತಿತ್ತು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಪ್ಲೀಸ್ ನೆನ್ಪಿಟ್ ಕೊಡ್ರಿ ಏನಪ್ಪ ಅಂದಾಗ ಮರುಭೂಮಿಕೆ ಆಗುವ ಮರುಭೂಮಿಕೆ ಆಗುವುದನ್ನು ಯಾಗುವುದನ್ನು ನಿಯಂತ್ರಣ ಅಂತ ಹೇಳ್ತಾರೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ತೊಂಬತ್ತೆರಡರಲ್ಲಿ ರಿಯೋ ಅರ್ಥ ಸಮೀಟದ ಔಟ್ಕಮ್ಸ್ ಅದು ಒಂದು ಯು ಎನ್ ಎಫ್ ಎಫ್ ಸಿ ಆತು ನೆಕ್ಸ್ಟ್ ಸಿ ಬಿ ಡಿ ಟಿ ಕನ್ಸರ್ವೇಷನ್ ಆಫ್ ಬಯೋಲಜಿಕಲ್ ಡೈವರ್ಸಿಟಿ ಅಂದಾಗ ಏನು ಮಾಡತ್ತಾರ ಜೀವ ಪರಿಸರ ವೈವಿಧ್ಯ ಅಥವಾ ಏನಪ್ಪ ಅಂದಾಗ ಬಯೋಲಾಜಿಕಲ್ ಡೈವರ್ಸಿಟಿ ಅಂದ್ರೆ ಬಯೋಲಜಿಕಲ್ ಡೈವರ್ಸಿಟಿ ಅಂದರೆ ಏನಂತ ಜೀವ ಪರಿಸರ ವೈವಿಧ್ಯ ಅಂತೆಲ್ಲ ಅದನ್ನು ಹೇಗೆ ಕಾಪಾಡಬೇಕು ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಏನು ಮಾಡ್ತಾನ ಮರುಭೂಮಿಕೆ ಆಗೋದನ್ನು ತಪ್ಪಿಸಲು ತಪ್ಪಿಸಲು ನಾವೇನು ಮಾಡ್ಬೇಕಂದಾಗ ಒಂದು ನಿರ್ಧಾರ ಮಾಡಬೇಕು ಇದು ನೋಡಿಕೊಡ್ರಿ ಯು ಎನ್ ಎಫ್ ಸಿ ಏನು ಮಾಡ್ತೈತಿ ಹವಾಮಾನ ಬದಲಾವಣೆ ಕುರಿತಾದ ಮೀಟಿಂಗ್ ಮಾಡ್ತೈತಿ ಸಿ ಬಿ ಡಿ ಟಿ ಏನು ಮಾಡ್ತೈತಿ ಅಂದಾಗ ಜೀವ ವೈವಿಧ್ಯ ಕೂಡ ಅಂದ್ರೆ ಅದ್ರ ಪ್ರಕಾರ ಮೀಟಿಂಗ್ ಮಾಡ್ತೈತಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಸಿ ಸಿ ಡಿ ಅಂದಾಗ ಅಂದ್ರೆ ಮರುಭೂಮಿಕೆ ಆಗುವುದನ್ನು ನಿಯಂತ್ರಣ ಅಂದಾಗ ಕನ್ವೆನ್ಷನ್ ಆನ್ ಕನ್ವೆನ್ಷನ್ ಆನ್ ಕಾಂಬ್ಯಾಕ್ಟ್ ಡಿಸರ್ಟಿಫಿಕೇಶನ್ ಅಂತ ಮರುಭೂಮಿಕೆ ಆಗಿಂತ ತಪ್ಪಿಸೋದು ಇವ್ರು ಏನು ಮಾಡ್ತಾರಂದಾಗ ಇವರು ನೋಡ್ಕೊಳ್ರಿ ಪ್ರತಿ ವರ್ಷ ಜೂನ್ ಹದಿನೇಳನ್ನು ಜೂನ್ ಹದಿನೇಳನ್ನು ಏನಂತ ಮಾಡಿದ್ರು ಏನಂತ ಮಾಡಿದ್ರು ಅಂದಾಗ ಅಂತಾರಾಷ್ಟ್ರೀಯ ಡೆಸರ್ಟಿಫಿಕೇಶನ್ ಆನ್ ಡ್ರಾಡ್ ಡೇ ಅಂತ ಮರುಭೂಮಿಕೆ ಆಗುವ ಮತ್ತು ಅಂದ್ರೆ ಬರಗಾಲದ ಬರಗಾಲದ ದಿನ ಇದನ್ನು ತಪ್ಪಿಸ್ಕೋಬೇಕಂದ್ರೆ ನಾವು ಯಾವ ಥರ ಮೆಜರ್ಸ್ ತೊಗೋಬೇಕು ಯಾವ ಥರ ಮೆಜರ್ಸ್ ತೊಗೋಬೇಕಂತ ಏನು ಅಂದಾಗ ಡಿಸ್ಕಷನ್ ಮಾಡ್ತಾರಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರ ಮೀಟಿಂಗ್ ಎಲ್ಲಾಗಿತ್ತು ಗೊತ್ತಿರೋದು ಎರಡು ಸಾವಿರದ ಹತ್ತೊಂಬತ್ತರದು ಸಿ ಡಿ ಮೀಟಿಂಗ್ ಎಲ್ಲಾಗಿತ್ತು ಅಂದಾಗ ಭಾರತ ಹೋಸ್ಟ್ ಮಾಡಿತ್ತು ಗಾಂಧಿನಗರದಲ್ಲಿ ಜ ಗುಜರಾತ್ನ ಗಾಂಧಿನಗರದಲ್ಲಿ ಭಾರತ ಹೋಸ್ಟ್ ಮಾಡಿತ್ತು ನಿಮ್ಮ ಎಕ್ಸಾಮ್ಗೆ ಡೈರೆಕ್ಟಾಗಿ ಕೇಳೋಣ ಎರಡು ಸಾವಿರದ ಇಪ್ಪತ್ತರ ಜನವರಿ ಪಿ ಎಸ್ ಐಲಿ ನೋಡಿಕೊಡ್ರಿ ಓಕೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೊಂದರ ಇಪ್ಪತ್ತೊಂದರ ಈ ಸಿ ಬಿ ಡಿ ಟಿ ಅಥವಾ ಮರುಭೂಮಿಕೆ ಆಗುವ ಎರಡು ಸಾವಿರದ ಇಪ್ಪತ್ತೊಂದರ ಅಧ್ಯಕ್ಷತೆ ಅಥವಾ ಯಾವ ದೇಶ ಹೋಸ್ಟ್ ಮಾಡಿತ್ತು ರೀ ಯಾವ ದೇಶ ಹೋಸ್ಟ್ ಮಾಡಿತ್ತು ಇಲ್ಲಿ ನೋಡಿಕೊಡ್ರಿ ಇವಾಗ ಹೆಂಗೆ ಇಲ್ಲಿ ಮೀಟಿಂಗ್ ಹಾಕ್ಕೊಂತ ಹೋಗ್ತಲ್ಲ ಒಂದೊಂದು ಕ್ಷೇತ್ರ ಅದೇ ಥರ ಏನಪ್ಪ ಅಂದಾಗ ಇದು ಕೂಡ ಮೀಟಿಂಗ್ ಆಗ್ತದೆ ಅಂದ್ರೆ ಮರುಭೂಮಿ ಆಗೋದನ್ನ ಹೇಗೆ ತಪ್ಪಿಸ್ಬೇಕು ನಾವು ಇಲ್ಲ ತಂದ್ರೆ ಈಗ ನೋಡ್ಕೊಡ್ರಿ ಐ ಥಿಂಕ್ ಇತ್ತೀಚಿಗೆ ಭಾಳ ಡಿಮಾಂಡಲ್ಲಿ ಇರೋದು ಏನಪ್ಪ ಅಂದ್ರೆ ಕೃಷಿ ಇಲಾಖೆ ಅಂತೇನು ಅಗ್ರಿಕಲ್ಚರ್ ಸತಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಭಾಳ ನ್ಯೂಸಲ್ಲಿ ಇರ್ತೈತೆ ನೋಡಿರಿ ಐ ಥಿಂಕ್ ಯಾರು ಹಳ್ಳಿ ಕಡೆ ಬರ್ತೀರಂದಾಗ ಕೃಷಿ ಇಲಾಖೆಯಿಂದ ನೋಡ್ಕೊಡ್ರಿ ಏನಪ್ಪ ಅಂದ್ರೆ ನುಗ್ಗಿಕಾಯಿ ಗಿಡ ಕೊಡ್ತಾರ ಬೇರೆ ಬೇರೆ ಗಿಡಗಳನ್ನ ಏನಪ್ಪ ಅಂದಾಗ ನಿಮ್ಮ ಹೊಲದಲ್ಲಿ ಹಚ್ಚರಂತೆ ಯಾಕಂದ್ರೆ ಅಲ್ಲಿ ಏನಾಗುತ್ತೋ ಹೊಲದಲ್ಲಿ ಏನು ಅಂದಾಗ ಮಳೆ ನೀರಿಂದ ಅಥವಾ ಗಾಳಿಂದ ಎಷ್ಟೋ ಮಣ್ಣು ತೇಲ್ಕೊಂಡು ಹೋಗ್ತಾ ಇದೆಯಾ ಹಾರ್ಕೊಂಡು ಹೋಗ್ತಾ ಇದೆ ಅಂದಾಗ ಅದನ್ನು ಹೇಗೆ ಉಳಿಸ್ಬೇಕಂದಾಗ ನನ್ನ ಸುತ್ತಲೂ ಏನು ಮಾಡ್ಬೇಕು ನಾನು ಗಿಡಗಳನ್ನು ನೆಡಬೇಕು ಅದೇ ಥರ ಏನಪ್ಪ ಕೃಷಿ ಇಲಾಖೆಯಲ್ಲಿ ನೋಡ್ಕೊಡ್ರಿ ಐ ತಿಂಕ್ ಯಾರ ಹಳ್ಳಿ ಕಡೆ ಇದ್ರೆ ನೋಡಿರ ಕೃಷಿ ಇಲಾಖೆಯಲ್ಲಿ ಉಚಿತವಾಗಿ ಗೌರ್ಮೆಂಟ್ ನಿಮ್ಗೆ ಸಪೋರ್ಟ್ ಮಾಡ್ಕೊಂಡು ಎಕ್ಸ್ಟ್ರಾ ಅಮೌಂಟು ಕೊಡತೈತಿ ನೀವು ಗಿಡ ಹಚ್ತೀರಂದ್ರೆ ನುಗ್ಗೆಕಾಯಿ ಗಿಡ ಅವನ್ನೆಲ್ಲ ಹೌದಲ್ಲ ಅವೆಲ್ಲ ಇನಿಷಿಯೇಟ್ ಬಂದಿದ್ವಿ ಗೊತ್ತು ರೀ ಈ ಮರುಭೂಮಿ ಕ್ಯಾಗ ಅಂದಾಗ ಕೃಷಿ ಕೊಡ್ತಾ ಇದ್ದಾರೆ ಉಚಿತವಾಗಿ ಕೊಡ್ತಾರೆ ಮತ್ತು ನಿಮಗೆ ಸಬ್ಸಿಡಿನೂ ಕೊಡ್ತಾರೆ ಎಷ್ಟೋ ಐ ತಿಂಕ್ ಹಳ್ಳಿಯಲ್ಲಿ ಎಲ್ಲರೂ ನಿಮ್ಮ ನಿಮ್ಮ ಹೊಲದಲ್ಲಿ ಅದು ಸ್ಕೀಮ್ ಹಾಕಿ ತಗಸ್ಕೊಂಡ್ರು ತೆಗೆಸ್ಕೊಂಡು ಇರ್ತದೆ ದುಡ್ಡು ತೆಗೆಸ್ಕೊಂಡಿರ್ಬೇಕು ನಾವು ಓಕೆ ಇವಾಗ ಇದರ ಮೀಟಿಂಗು ಎರಡು ಸಾವಿರದ ಇಪ್ಪತ್ತರ ಮೀಟಿಂಗು ಅಂತ ಅಂದ್ರೆ ಎಲ್ಲಿ ಆಗೈತೆ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಎಲ್ಲಿ ಆಗೈತೆ ರೀ ಎಲ್ಲಾಗಿದೆ ಯಾವ ದೇಶದಲ್ಲಿ ಮೀಟಿಂಗ್ ಆಗೈತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಐ ಹೋಪ್ ಯಾರಾದರೂ ಕಮೆಂಟ್ ಮಾಡ್ತೀರ ಅಂತ ಹೇಳಿ ಇಲ್ಲಿ ನೋಡಿಕೊಡ್ರಿ ಎರಡು ಸಾವಿರದ ಹತ್ತೊಂಬತ್ತರ ಕಾಂಬ್ಯಾಕ್ ಟು ಡೆಸರ್ಟಿಫಿಕೇಶನ್ ಅಂದಾಗ ಮರುಭೂಮಿಕೆಯನ್ನು ತಪ್ಪಿಸುವುದು ಅಂದಾಗ ಭಾರತ ಹೋಸ್ಟ್ ಮಾಡಿತ್ತು ಮೀಟಿಂಗ್ನ ಗಾಂಧಿನಗರದಲ್ಲಿ ಅದೇ ಎರಡು ಸಾವಿರದ ಇಪ್ಪತ್ತೊಂದರ ಮೀಟಿಂಗ್ನ ಎರಡು ಸಾವಿರದ ಇಪ್ಪತ್ತೊಂದು ಮೀಟಿಂಗ್ನ ಎಲ್ಲಿಪಂದ್ರೆ ಮನೆ ಮನೆ ಜೂನ್ ಹದಿನೇಳಕ್ಕೆ ಏನಪ್ಪ ಅಂದಾಗ ಹದಿನೇಳಕ್ಕೆ ಆಗೈತಿ ರೀ ಆಲ್ರೆಡಿ ಆಲ್ರೆಡಿ ಆಗೈತಿ ಅಂದಾಗ ಅದನ್ನು ಯಾವ ದೇಶ ಹೋಸ್ಟ್ ಅಥವಾ ಏನು ಅಧ್ಯಕ್ಷತೆ ವಹಿಸಿತ್ತು ಅಂತೇಳ್ತಿ ಯಾರಾದರೂ ಕಮೆಂಟ್ ಮಾಡ್ತೀರಾ ನೋಡೋಣ ಲೆಟ್ ಮಿ ಗಸ್ ಆದರೆ ನಿಮಗೆ ಇನ್ನೊಂದು ಹಿಂಟ್ ಕೊಡ್ತೀನಿ ನೋಡಿರಿ ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೆರಿಕದ ಖಂಡದಲ್ಲಿ ಏನಪ್ಪ ಅಂದ್ರೆ ಏನು ಬರ್ತವೆ ಅಂದಾಗ ಒಂದಿಷ್ಟು ದೇಶಗಳು ಬರ್ತವೆ ಓಕೆ ಖೇನತೀವಿ ಮಧ್ಯ ಅಮೇರಿಕಾ ದೇಶಗಳು ಅಂತೀನೋ ಮಧ್ಯ ಅಮೇರಿಕಾ ದೇಶಗಳು ಆ ಮಧ್ಯ ಅಮೇರಿಕ ದೇಶಗಳಲ್ಲೇ ಒಂದು ಏನಪ್ಪ ಅಂದಾಗ ಎರಡು ಸಾವಿರದ ಇಪ್ಪತ್ತೊಂದರ ಮರುಭೂಮಿಕೆ ಆಗಿ ಹೊತ್ತು ಆಗುವುದನ್ನು ತಪ್ಪಿಸುವ ಏನಪ್ಪ ಅಂದ್ರೆ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿತ್ತು ಐ ತಿಂಕ್ ಯಾರಾದರೂ ಗೆಸ್ ಮಾಡ್ತೀರಾ ಪ್ರಿಡಿಕ್ಷನ್ ಅದು ಎನಿ ಗೆಸ್ ಎನಿ ಗೆಸ್ ಇಲ್ಲಿ ನೋಡಿಕೊಡ್ರಿ ಇವೆಲ್ಲ ಓಕೆ ಇದನ್ನು ಯಾವಾಗ ಸ್ಟಾರ್ಟ್ ಆಯ್ತು ಇದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಈ ಮೀಟಿಂಗ್ ಸ್ಟಾರ್ಟ್ ಆಗ್ತದೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಮರುಭೂಮಿಕೆಯನ್ನು ತಪ್ಪಿಸುವುದು ಮೀಟಿಂಗ್ ಸ್ಟಾರ್ಟ್ ಮಾಡಿದರು ಉದ್ದೇಶ ಅಂತ ಬಂದಾಗ ಭೂಮಿ ಏನಪ್ಪ ಫಲವತ್ತಾದ ಭೂಮಿ ಏನೈತಲ್ಲ ಅಲ್ಲಿ ಗಿಡಗಳಿಲ್ಲ ಅಂದಾಗ ಆಬ್ವಿಯಸ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿಂದ ಫಲವತ್ತಾದ ಮಣ್ಣು ಕೊಚ್ಕೊಂಡು ಹೋಗಿಬಿಡುತ್ತೈತಿ ಅಂದಾಗ ಅಲ್ಲಿ ಏನಾಗುತ್ತೆ ಮಣ್ಣು ಏನಪ್ಪ ಅಂದ್ರೆ ಡೆಸರ್ಟ್ ಆಗಿ ಫಾರ್ಮ್ ಆಗಿ ಸ್ಟಾರ್ಟ್ ಆಗುತ್ತೆ ಏನು ಫಲವತ್ತೈತ್ತಿನ ಒಳ್ಳೆ ಯಾಕಂದ್ರೆ ಮಣ್ಣು ಹೋಗಿಬಿಟ್ಟಿತ್ತಲ್ಲ ಅದನ್ನು ತಡೆಗಟ್ಟಲು ಏನು ಮಾಡಿದ್ರು ಅಂದಾಗ ಒಂದು ದಿನ ನಾನು ಏನು ಮಾಡಿದ್ರು ಅಂದಾಗ ಅಂತಾರಾಷ್ಟ್ರೀಯ ಡೆಸರ್ಟಿಫಿಕೇಷನ್ ಆ್ಯಂಡ್ ಡ್ರಾಟ್ ಡೇ ಅಂತ ಮಾಡಿದ್ರು ಪ್ಲಸ್ ಅದರದ್ದೇ ಆದ ಒಂದು ಸಪ್ರೇಟ್ ಪೂರ್ತಿ ಡಿಸ್ಕಷನ್ ಏನಪ್ಪ ಅಂದಾಗ ಅದರದೇ ಆದ ಒಂದು ಸಂಘ ಮಾಡಿದರು ಅಥವಾ ಅಸೋಸಿಯೇಷನ್ ಮಾಡಿದರು ಇಲ್ಲಿ ನೋಡಿಕೊಡಲಿ ಎರಡು ಸಾವಿರದ ಇಪ್ಪತ್ತೊಂದರ ನೋಡಿ ನೋಡಿಕೊಡಲಿ ಅದಕ್ಕೆ ನಾವು ಒಂದು ಮಾತು ಹೇಳಿದೆ ಪುನರ್ಸ್ಥಾಪನೆ ಅನ್ನೋದೊಂದು ತಲೆಯಲ್ಲಿ ಇಟ್ಕೊಳ್ರಿ ಆಪ್ಷನ್ ಒಳಗೆ ಈಸಿಲಿ ಏನಪ್ಪ ಅಂದ್ರೆ ಹುಡುಕೋಬೋದು ಇದ್ರದ್ದು ದೇವಕ್ಕೆ ಏನೈತಿ ನೋಡ್ಕೊಡ್ರಿ ರಿಸ್ಟೋರೇಷನ್ ಲ್ಯಾಂಡ್ ರಿಕವರಿ ಅಂತ ಹೇಳ್ತಿ ಏನಪ್ಪ ಅಂದರೆ ಪುನರ್ಸ್ಥಾಪನೆ ಭೂಮಿನ ಏನಪ್ಪ ಅಂದ್ರೆ ರಿಕವರಿ ಮಾಡೋದು ಏನಪ್ಪ ಅಂದ್ರೆ ಸುಧಾರಿಸುವುದು ಅಂತೈತಿ ಸುಧಾರಿಸುವುದಂದಾಗ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೊಂದರ ಈ ಸಿ ಸಿ ಡಿ ಮೀಟಿಂಗನ್ನು ಯಾವ ದೇಶ ಅಧ್ಯಕ್ಷತೆ ವಹಿಸಿತ್ತು ಆಲ್ರೆಡಿ ಹಿಂಟ್ ಕೊಟ್ಟಿದ್ದೇನೆ ನಾನು ಏನಪ್ಪ ಅಂದಾಗ ಮಧ್ಯ ಅಮೇರಿಕ ದೇಶಗಳಲ್ಲಿ ಒಂದಾಗಿದೆ ಮಧ್ಯ ಅಮೆರಿಕ ದೇಶಗಳಲ್ಲಿ ಒಂದಾಗಿದೆ ಅಂದಾಗ ಇನ್ನೊಂದು ಹಿಂಟ್ ಕೊಡ್ತಾನೆ ನೋಡಿ ಮಧ್ಯ ಅಮೆರಿಕ ದೇಶಗಳಲ್ಲಿ ಅಂದಾಗ ಮಧ್ಯ ಅಮೇರಿಕ ದೇಶಗಳಲ್ಲಿ ಒಂದು ದೇಶ ಈಗ ನೋಡ್ಕೊಡ್ರಿ ಈಗ ಬರೆಯೋದ್ ನಾ ಏನಂತಲ್ಲ ಇದರ ಆನ್ಸರ್ ಅಲ್ಲ ಇದರ ಆನ್ಸರ್ ಅಲ್ಲ ಇದರ ಆನ್ಸರ್ ಅಲ್ಲ ಓಕೆ ಯಾರಾದರೂ ಹೇಳ್ತೀರಾ ಇದರ ಆನ್ಸರ್ ಯಾರಾದರೂ ಹೇಳ್ತೀರಾ ಸೈನಿಕ್ವಿಕ್ ಗೆಸ್ ಸಿ ಡಿ ಎರಡು ಸಾವಿರದ ಇಪ್ಪತ್ತೊಂದರದು ಹೋಸ್ಟ್ ಯಾರು ಮಾಡಿದ್ರಂತೇಳಿ ಯಾರ ಎಸ್ ಎಕ್ಸಾಕ್ಟ್ಲಿ ಕಾಸ್ಟ ರಿಕಾ ಅನ್ನೋದೇನಪ್ಪ ಅಂದ್ರೆ ಕಾಸ್ಟ ರಿಕಾ ಅನ್ನೋದೇನಪ್ಪ ಅಂದ್ರೆ ಇದು ಮಧ್ಯ ಅಮೇರಿಕ ದೇಶ ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೆರಿಕ ಖಂಡದ ನಡುವೆ ಏನೊಂದು ಸ್ಟ್ರಿಪ್ ಬರ್ತೈತಿ ಅಲ್ಲ ರೀ ಬೆಲ್ಟ್ ಬರ್ದತ್ತಲ್ಲ ಅದರಲ್ಲಿ ಏನು ಪಂದ್ರೆ ಕಾಸ್ಟ ರಿಕಾ ಅನ್ನೋದು ದೇಶ ಒಂದು ಸಣ್ಣ ದೇಶ ಆ ದೇಶ ಎರಡು ಸಾವಿರದ ಇಪ್ಪತ್ತೊಂದರೇನು ಅಂದಾಗ ಮರುಭೂಮಿಕೆಯನ್ನು ತಪ್ಪಿಸುವ ಒಂದು ಸಂಘದ ಅಥವಾ ಉದ್ದೇಶದ ಒಂದು ಮೀಟಿಂಗ್ನ ಹೋಸ್ಟ್ ಮಾಡಿತ್ತು ಇದೇನೇ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಭಾರತ ಹೋಸ್ಟ್ ಮಾಡಿತ್ತು ಇಸ್ ಇಟ್ ಕ್ಲಿಯರ್ ಇವಾಗ ಲಿಂಕ್ ಸಿಗ್ತಾ ಇದೆ ನಿಮಗೆ ಐ ಹೋಪ್ ಲಿಂಕ್ ಸಿಕ್ಕಿದೆ ಅಂತ ಒಂದು ನೋಡ್ಕೊಡ್ರಿ ಒಂದು ಇದೇನತೀನಿ ಇದು ಈ ದೇಶ ಈ ದೇಶನತ್ತೀನಿ ಮಧ್ಯ ಅಮೇರಿಕ ದೇಶ ಮಧ್ಯ ಅಮೇರಿಕಾ ದೇಶನ ಅಂದಾಗ ಮಧ್ಯ ಅಮೇರಿಕ ದೇಶ ಇದರ ಪಕ್ಕದಲ್ಲೇ ಅದರ ಪಕ್ಕದಲ್ಲೇ ಒಂದು ದೇಶ ಐತಿ ಎಲ್ ಸಾಲ್ವಿಡೋರ್ ಅಂತ ಒಂದು ದೇಶ ಐತಿ ಈ ದೇಶದ ಪಕ್ಕದಲ್ಲೇ ಈ ದೇಶ ನೋಡ್ಕೊಡ್ರಿ ಈ ದೇಶ ಹೋಸ್ಟ್ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಓಕೆ ಈ ದೇಶ ಏನಪ್ಪ ಅಂದ್ರೆ ಮಧ್ಯ ಅಮೇರಿಕಾ ಅಂತ ಈ ಮಧ್ಯ ಅಮೇರಿಕ ದೇಶ ಕಾಷ್ಟ ರಿಕಾ ಮಧ್ಯಪ್ರದೇಶ ದೇಶದ ಪಕ್ಕದಲ್ಲೇ ಏನಪ್ಪ ಅಂದಾಗ ಎಲ್ ಸಾಲಿಡಾರ್ ಅಂತ ಇದು ಭಾಳ ಸುದ್ದಿಯಲ್ಲಿ ಐತಿ ಪ್ಲೀಸ್ ಎರಡು ಸುದ್ದಿಯಲ್ಲಿ ಏನಪ್ಪ ಅಂದಾಗ ಒಂದು ಡಬ್ಲ್ಯೂ ಎಚ್ ಏನಂತ ಘೋಷಣೆ ಮಾಡೈತಿ ಅಂದಾಗ ಇದ ಮಲೇರಿಯಾ ಮುಕ್ತ ಇಲ್ಲಿ ನೋಡ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಟೈಮ್ನಾಗ ಏನು ಬಂದಾಗ ಎಲ್ ಸಾಲಿಡೋರನ್ನು ದೇಶ ಏನಪ್ಪ ಅಂದ್ರೆ ಮಲೇರಿಯಾ ಮುಕ್ತ ದೇಶ ಅಂತ ಘೋಷಣೆ ಮಾಡ್ತು ನೆಕ್ಸ್ಟ್ ಏನಪ್ಪ ಅಂದಾಗ ಬಿಟ್ಕಾಯಿನ್ ಪ್ರಪಂಚದಲ್ಲೇ ಮೊಟ್ಟ ಮೊದಲ ದೇಶ ಯಾವುದಪ್ಪ ಅಂದಾಗ ಲೀಗಲ್ ಟೆಂಡರ್ ಆಗಿ ಆ ದೇಶದಲ್ಲಿ ಹಣವನ್ನು ಯೂಸ್ ಮಾಡೋದಕ್ಕೆ ಅಂದಾಗ ಬಿಟ್ಕೊಯಿನ್ ಯಾವ ದೇಶ ಅಂದಾಗ ಎಲ್ ಸಾಲಿಡಾರ್ ಇದು ಯಾವ ಥರ ದೇಶ ಅಂದಾಗ ಮಧ್ಯ ಅಮೇರಿಕಾ ಸಾರಿ ಮಧ್ಯ ಅಮೇರಿಕಾ ದೇಶ ಇದು ಎಲ್ ಸಾಲಿಡಾರ್ ಅನ್ನೋದೇನಪ್ಪ ಮಧ್ಯ ಅಮೇರಿಕ ದೇಶ ವೆರಿ ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ದೇಶವನ್ನು ಏನಂತ ಘೋಷಣೆ ಮಾಡ್ತು ಡಬ್ಲ್ಯೂ ಎಚ್ಒ ವಿಶ್ವ ಆರೋಗ್ಯ ಸಂಸ್ಥೆ ಮಲೇರಿಯಾ ಮುಕ್ತ ದೇಶ ಮತ್ತು ಈ ರೀಸೆಂಟಾಗಿ ನೋಡಿಕೊಡ್ರಿ ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿ ಅಂತಿಲ್ಲ ಪ್ರಪಂಚದಲ್ಲಿ ಮೊಟ್ಟ ಮೊದಲ ದೇಶ ಲೀಗಲ್ ಟೆಂಡರ್ ಆಗಿ ಯಾವ್ದು ಘೋಷಣೆ ಮಾಡಿತ್ತು ಅಂದಾಗ ಸೊ ನೆನ್ಪಿಟ್ಕೊಳ್ರಿ ಬಿಟ್ ಕಾಯಿನ್ ಎಲ್ ಸಾಲಿಡಾರ್ ಎಲ್ ಸಾಲಿಡಾರ್ ಯಾಕೆ ತಗೊಂಡು ಅಂದಾಗ ಈ ಕಾಸ್ಟಾರಿಕೆ ಎರಡು ಸಾವಿರದ ಇಪ್ಪತ್ತೊಂದರ ಸಿ ಸಿ ಡಿ ಮರುಭೂಮಿಗೆ ತಪ್ಪಿಸುವ ಏನಪ್ಪ ಅಂದ್ರೆ ಒಂದು ಮೀಟಿಂಗ್ನ ಹೋಸ್ಟ್ ಮಾಡೈತಿ ಅದ್ರ ಪಕ್ಕದಲ್ಲಿರೋ ದೇಶದನ್ನ ಈ ಥರ ಲಿಂಕ್ ಮಾಡಿಕೊಟ್ಟಿದ್ದೀನಿ ಐ ಹೋಪ್ ಅರ್ಥ ಆಯ್ತಾ ಅರ್ಥ ಆಯ್ತಲ್ರಿ ಯು ಕೆ ಹೋಸ್ಟ್ ಮಾಡಿಲ್ಲ ಹೋಸ್ಟ್ ಮಾಡತ್ರಿ ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಟ್ವೆಂಟಿ ಸಿಕ್ಸ್ತ್ ಮೀಟಿಂಗ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಟ್ವೆಂಟಿ ಸಿಕ್ಸ್ತ್ ಮಿಷನ್ ಅಂದಾಗ ಯು ಎನ್ ಯುನೈಟೆಡ್ ನೇಷನ್ ಪ್ರೇಮ್ ಓರ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ ಏನು ಮೀಟಿಂಗ್ ಆಗತ್ತಲ್ಲ ರೀ ಏನು ಪ್ಯಾರಿಸ್ ಅಂತ ಮಾಡಿದ್ವಿ ಗೊತ್ತು ನಾವು ಪ್ಯಾರಿಸ್ ಒಪ್ಪಂದ ರೀ ಅದು ಹವಾಮಾನ ಬದಲಾವಣೆ ಕುರಿತೈತಲ್ಲ ರೀ ಅದರ ಎರಡು ಸಾವಿರದ ಇಪ್ಪತ್ತರ ಮೀಟಿಂಗು ಯು ಕೆ ಹೋಸ್ಟ್ ಮಾಡೋತ್ತಿತ್ತು ಲಾಕ್ಡೌನ್ ಇದ್ದಕ್ಕೆ ಏನಪ್ಪ ಅಂದ್ರೆ ಈ ವರ್ಷ ಹೋಸ್ಟ್ ಮಾಡೋದೈತಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಇಪ್ಪತ್ತಾರನೇದು ಓಕೆ ಅರ್ಥ ಆಯ್ತಾ ರೈಟ್ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ರಿ ನಾ ಯಾಕೆ ಟಾಪಿಕ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅಂತೇಳಿ ನೆಕ್ಸ್ಟ್ ಸ್ಲೈಡ್ ಹೇಳ್ತೀನಿ ಇದು ಅರ್ಥ ಆಗಿದ್ರೆ ಡೆಫಿನೆಟ್ಲಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತೇನೆ ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೊಳ್ರಿ ಅರ್ಥ ಆಯ್ತಾ ಕಳಿಸ್ತೇವೆ ಓಕೆ ನಿಮ್ಮ ಗ್ರೂಪಲ್ಲಿ ಕಳಿಸ್ತೇವೆ ಉಳ್ದಾರು ತಗೊಂಡ್ರಾ ರೈಟ್ ಇಲ್ಲಿ ಬಂತು ನೋಡ್ಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆ ನಿಮಗೆ ನಾನು ಟಾಪಿಕ್ ಫಸ್ಟ್ಗೆ ಎಕ್ಸ್ಪ್ಲೇನ್ ಮಾಡಿಕೊಂಡು ಅದರಲ್ಲಿ ಇಂಪಾರ್ಟೆಂಟ್ ಏನಿದ್ವು ಅಂತ ಹೇಳಿದೆ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಶ್ಯಾಮ್ ಸುಂದರ್ ಜಾನಿ ಅಂತೇಳಿ ಜಯಾನಿ ಅಂತೇಳಿ ಶ್ಯಾಮ್ ಸುಂದರ್ ಜಯನ್ ಅವ್ರಿಗೆ ಏನು ಕೊಂಡ್ಕೊಡ್ರಿ ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ ಲ್ಯಾಂಡ್ ಸಾರಿ ಲ್ಯಾಂಡ್ ಲೈಫ್ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶಸ್ತಿ ಕೊಟ್ಟಾರ ಸೊ ಐ ಹೋಪ್ ಇವಾಗ ಲಿಂಕ್ ಸಿಗ್ತಾ ಇದ್ದೀನಿ ಶ್ಯಾಮ್ ಸುಂದರ್ ಜಾನಿಯರ್ ಏನಪ್ಪ ಅಂದ್ರೆ ಇವರು ಒಬ್ಬ ಪರಿಸರದ ಆ್ಯಕ್ಟಿವಿಸ್ಟ್ ಇವರು ಇವ್ರು ಏನು ಅಂದಾಗ ರಾಜಸ್ಥಾನದ ಮೂಲದವ್ರು ಏನು ಅಂದಾಗ ಇವ್ರದ್ದೊಂದು ಏನು ಇದೈತೆ ಅಂದಾಗ ಸ್ಕೀಮು ಫ್ಯಾಮಿಲಿಯಲ್ ಪ್ರಾಜೆಕ್ಟ್ ಫ್ಯಾಮಿಲಿಯಲ್ಲಿ ಪ್ರಾಜೆಕ್ಟ್ ಅಂದ್ರೆ ಏನು ಅಂದಾಗ ಒಂದು ಕುಟುಂಬಕ್ಕೆ ಹೋಗೋದು ನಿಮ್ಮ ಕುಟುಂಬದಿಂದ ಇಷ್ಟು ಗಿಡ ಹಚ್ಚಿರಿ ನೀವು ಒಂದು ಅಂದ್ರಾಗ ಕುಟುಂಬದಲ್ಲಿ ಒಬ್ಬ ಸದಸ್ಯನ ಏನು ಮಾಡೋದು ಒಂದು ಗಿಡನ ನಿಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯನ ಮಾಡಿಕೊಡ್ರಿ ಅಂತೇಳಿ ಇವ್ರ ಕ್ಯಾಂಪೇನ್ ಮಾಡಿಕೊಂಡು ಮಹಾರಾ ಸಾರಿ ರಾಜಸ್ಥಾನದಲ್ಲಿ ಏನು ಅಂದಾಗ ಆ ಡೆಸರ್ಟಿಫಿಕೇಶನ್ ಅಂದನಲ್ರಿ ಮರುಭೂಮಿಕೆಯನ್ನು ಮರುಭೂಮಿಕೆಯನ್ನು ಹೋಗಿಸೋದು ಅಂತೇಳಿ ಆಗಲೇನು ಮಾಡಿದ್ನಲ್ಲ ರೀ ಜೂನ್ ಹದಿನೇಳಕ್ಕೆ ಡೆಸರ್ಟಿಫಿಕೇಶನ್ ಡೇ ಅಂತ ಮಾಡಿದಲ್ಲ ಅದನ್ನು ಜ ಡೆಸರ್ಟಿಫಿಕೇಶನ್ ಹೋಗಿಸ್ಬೇಕಂದ್ರೆ ಏನು ಮಾಡಬೇಕು ಮಣ್ಣಿನ ಸವಕಳಿ ತಪ್ಪಿಸ್ಬೇಕಂದ್ರೆ ಏನು ಮಾಡ್ಬೇಕು ನಾ ಗಿಡ ನೆಡ್ಬೇಕು ಹೋದ ಇವ್ರು ಏನು ಮಾಡಿದ್ರೆ ನೋಡ್ಕೊಡು ಮಾಡಲ್ ಅಂತಂದ್ರೆ ಜನರಿಗೆ ಮನೆಯ ಮನೆಗೆ ಹೋಗಿ ಏನು ಹೇಳ್ತಾರೆ ನಿಮ್ಮ ಕುಟುಂಬದಲ್ಲಿ ಒಂದು ಗಿಡವನ್ನು ಕೂಡ ನಿಮ್ಮ ಸದಸ್ಯರನ್ನಾಗಿ ಮಾಡಿಕೊಡ್ರಿ ಅಂತೇಳಿ ಅಂದಾಗ ಜನರಿಗೆ ಕುಟುಂಬದ ಜೊತೆಗೆ ಕೆಲಸ ಮಾಡಿದ್ರೆ ಹದಿನೈದು ವರ್ಷಗಟ್ಲಿ ಅಂದಾಗ ಇವರು ಕೆಲಸ ಮಾಡಿದ ಏನಪ್ಪ ಅಂದಾಗ ಮರುಭೂಮಿಕೆಯನ್ನು ತಪ್ಪಿಸುವುದು ಯಾವ ರಾಜ್ಯ ಅಂತ ಕೇಳ್ಬೋದು ನೆನ್ಪಿಡ್ಕೊಡ್ರಿ ರಾಜಸ್ಥಾನ ಇವರಿಗೆ ವಿಶ್ವಸಂಸ್ಥೆ ಏನು ಕೊಟ್ಟೈತೆ ಅಂದಾಗ ಎರಡು ಸಾವಿರದ ಇಪ್ಪತ್ತೊಂದರ ಬೂರ್ ಸಂರಕ್ಷಣಾ ಪ್ರಶಸ್ತಿ ಅಥವಾ ಲ್ಯಾಂಡ್ ಲೈಫ್ ಅಥವಾ ಓಕೆ ಲ್ಯಾಂಡ್ ಲೈಫ್ ಅಂತ ಪ್ರಶಸ್ತಿ ಕೊಟ್ಟೈತಿ ಯಾರಂತ ಡೈರೆಕ್ಟ್ಲಿ ಒಂದು ನೋಡ್ಕೇಳ್ತಾರ ಭಾರತದ ರಾಜಸ್ಥಾನದ ಶ್ಯಾಮ್ ಸುಂದರ್ ಜಯಾನಿ ಅಂತೆ ಶ್ಯಾಮ್ ಸುಂದರ್ ಜಯಾನಿ ಐ ಹೋಪ್ ಇವಾಗ ಅದ್ರಲ್ಲಿ ಲಿಂಕ್ ಸಿಕ್ತಾ ನಿಮಗೆ ಸಿಕ್ತಾ ಅರ್ಥ ಆಯ್ತಾ ಯಾಕೆ ನಾ ಫಸ್ಟಿಗೆ ಏನ್ರಿ ಏನು ಯಾಕೆ ನಾಳೆ ಫಸ್ಟಿಗೆ ನಿಮಗೆ ಲಿಂಕ್ ಹಿಡ್ಕೊಟ್ಟಿಲ್ ನೋಡ್ಕೊಡ್ರಿ ಶ್ಯಾಮ್ ಸುಂದರ್ ಭಾರತ ಮೂಲದವ್ರು ವಿಶ್ವಸಂಸ್ಥೆ ಪ್ರಶಸ್ತಿ ಐತ್ರಿ ಇದು ಓಕೆ ಸೊ ನೆನ್ಪಿಟ್ಕೊಡ್ರಿ ರಾಜಸ್ಥಾನ್ದವರು ಮರುಭೂಮಿಕೆಯನ್ನು ತಪ್ಪಿಸಲು ಅಂದಾಗ ಫ್ಯಾಮಿಲಿ ಲೆವೆಲ್ ಪ್ರಾಜೆಕ್ಟ್ ಅಂದ್ರೆ ಏನಪ್ಪ ಅಂದ್ರೆ ಕುಟುಂಬ ಒಂದು ಸದಸ್ಯರಿಗೆ ಏನು ಮಾಡೈತೆ ಅಂದಾಗ ಒಂದು ಗಿಡವನ್ನು ಕೂಡ ನಿಮ್ಮಲ್ಲಿ ಏನು ಮಾಡ್ರಿ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ ತೊಗೊಳ್ರಿ ಅಂತ ಮಾಡ್ಸಾರೆ ಓಕೆ ನೆಕ್ಸ್ಟ್ ನೋಡ್ಕೊಡ್ರಿ ಭಾರತ ಮೂಲದವರು ವೆರಿ ವೆರಿ ಇಂಪಾರ್ಟೆಂಟ್ ಶಕುಂತಲ ಹರ್ಕ್ಷಿಂಗನವ್ರು ಏನು ಪಂದ್ರೆ ಶಕುಂತಲ ಏನಪ್ಪ ಅಂದ್ರೆ ವರ್ಲ್ಡ್ ಫುಡ್ ಪ್ರೈಸ್ ವರ್ಲ್ಡ್ ಫುಡ್ ಪ್ರೈಸ್ ಎರಡು ಸಾವಿರದ ಇಪ್ಪತ್ತೊಂದು ವಿಶ್ವ ಆಹಾರ ಪ್ರಶಸ್ತಿ ಅಂತ ಅಂದಾಗ ಇವ್ರಿಗೇನಿದೆ ಅಲ್ಲ ಇವ್ರಿಗೇನಪ್ಪ ಅಂದ್ರೆ ಎಫ್ ಐ ಓ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಏನು ಮಾಡೈತೆ ಅಂದಾಗ ಶಕುಂತಲಾ ಸಿಂಗ್ ಭಾರತದ ಮೂಲದವ್ರಿಗೆ ಎರಡು ಸಾವಿರದ ಇಪ್ಪತ್ತೊಂದರ ವಿಶ್ವ ಆಹಾರ ಪ್ರಶಸ್ತಿ ಅಂದಾಗ ಇಲ್ಲಿ ನೋಡಿಕೊಡ್ರಿ ಲಿಂಕು ವಿಶ್ವ ಏನಪ್ಪ ವಿಶ್ವ ಏನಿದೆ ಅಂದಾಗ ಮಣ್ಣಿನ ದಿನ ಅಂತ ಹೇಳಿದ್ನಲ್ಲ ರೀ ಮಣ್ಣಿನ ದಿನ ಏನೈತಲ್ಲ ಮಣ್ಣಿನ ದಿನ ಆ ಮಣ್ಣಿನ ಬಗ್ಗೆ ಅರಿವು ಐತಲ್ಲ ಇವರು ಸೈಂಟಿಸ್ಟ್ ಏನು ಮಾಡ್ತಾರೆ ಅಂದಾಗ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಮಾಡೋದು ಹೇಗೆ ಅಂತೇಳಿ ಅಂದಾಗ ಅಲ್ಲಿ ಅಂದ್ರೆ ವಿಜ್ಞಾನಿ ಸಂಶೋಧನೆ ಮಾಡ್ತಾ ಇರೋದ್ರಂದಾಗ ಇವರಿಗೆ ಎರಡು ಸಾವಿರದ ಇಪ್ಪತ್ತೊಂದರ ಏನು ಮಾಡಿದಾರಂದಾಗ ವಿಶ್ವ ಆಹಾರ ಪ್ರಶಸ್ತಿ ವಿಶ್ವ ಆಹಾರ ಪ್ರಶಸ್ತಿ ನೋಡಿಕೊಡ್ರಿ ಸ್ಥಾಪನೆ ಆಗಿದ್ದು ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಎಂಬತ್ತಾರು ಆದರೆ ಮೊದಲ ಪ್ರಶಸ್ತಿ ಕೊಟ್ಟಿದ್ದು ಮೊದಲ ಪ್ರಶಸ್ತಿ ಕೊಟ್ಟಿದ್ದು ಹತ್ತೊಂಬತ್ತು ನೂರ ಎಂಬತ್ತೇಳು ಮೊದಲ ವಿಜೇತ ಯಾರೀ ಮೊದಲ ವಿಜೇತ ಯಾರು ಎಮ್ ಎಸ್ ಸ್ವಾಮಿನಾಥನ್ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಯಾಕಂದ್ರೆ ಪ್ರಸ್ತುತ ಪ್ರಸ್ತುತ ವಿಜೇತ ಏನಪ್ಪ ಅಂದ್ರೆ ಭಾರತ ಮೂಲದವರಾಗಿರೋದಾಗ ಮೊದಲನೇ ವಿಜೇತ ಕೂಡ ಭಾರತದ ಮೂಲ ಭಾರತದವರು ಇದ್ದಾಗ ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಎಮ್ ಎಸ್ ಸ್ವಾಮಿನಾಥನಿಗೆ ಒಂದು ನೇಮ್ ಐತಿ ಏನ್ರಿ ಎಮ್ ಎಸ್ ಸ್ವಾಮಿನಾಥನ್ ಎಮ್ ಎಸ್ ಸ್ವಾಮಿನಾಥನ್ ನಿಕ್ ನೇಮ್ ಏನೈತ್ರಿ ಎಮ್ ಎಸ್ ಸ್ವಾಮಿನಾಥ್ ನಿಕ್ ನೇಮ್ ಏನೈತಿ ಏನಾಯ್ತು ರೀ ಗೊತ್ತಿಲ್ಲ ಎಮ್ ಎಸ್ ಸ್ವಾಮಿನಾಥ್ ಅವ್ರ ಏನಪ್ಪ ಅಂದ್ರೆ ವಿಶ್ವ ಆಹಾರ ಪ್ರಶಸ್ತಿ ಮೊದಲಿನ ವಿಜೇತರು ಇವರು ಯಾಕೆ ಹೇಳ್ತಾರೆ ಅಂದ್ರೆ ಪ್ರಸ್ತುತ ವಿಜೇತರ ಕೂಡ ಭಾರತ ಮೂಲದವರಾಗಿರೋದ್ರಿಂದಾಗ ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿ ಹಾಗಾದ್ರೆ ಎಮ್ ಎಸ್ ಸ್ವಾಮಿನಾಥ್ ಒಂದು ಒಂದು ನಿಕ್ನೇಮಿಂದ ಕರಿತಾರ ಒಂದು ಬಿರುದು ಕೊಡ್ತಾರಲ್ಲ ಏನದು ಬಿರುದು ಕೇಳ್ತಾ ಇದ್ದೇನಾ ಏನ್ ಬಿರುದು ಕೊಟ್ಟಿದ್ದಾರೆ ಇವ್ರಿಗೆ ಹಸಿರು ಕ್ರಾಂತಿ ಹಸಿರು ಕ್ರಾಂತಿ ಅಂದಾಗ ನೋಡ್ಕೊಡ್ರಿ ಇಲ್ಲೇ ತಪ್ಪು ಮಾಡೋದು ಎಮ್ ಎಸ್ ಸ್ವಾಮಿನಾಥನವ್ರು ಏನಪ್ಪ ಅಂದ್ರೆ ಹಸಿರು ಕ್ರಾಂತಿ ಪಿತಾಮ ಅಂತ ಬರೀ ಅಷ್ಟೇ ಅಂದಾಗ ಅಲ್ಲಿ ಹಸಿರು ಕ್ರಾಂತಿ ಪಿತಾಮ ಅಂದಾಗ ಇಡೀ ವಿಶ್ವವನ್ನೇ ಸೇರಿಸಿ ಕೇಳ್ತಿರ್ತಾರೆ ಎಮ್ ಎಸ್ ಸ್ವಾಮಿನಾಥನವರು ಪ್ಲೀಸ್ ಕನ್ಫ್ಯೂಸ್ ಆಗಿ ಕೊಡ್ರಿ ಭಾರತದ ಹಸಿರು ಕ್ರಾಂತಿ ಪಿತಾಮಹ ಬರೀ ಹಸಿರು ಕ್ರಾಂತಿ ಪಿತಾಮ ಅಂದ್ರೆ ನಾರ್ಮನ್ ಬೋರ್ಲಾಗ್ ಹಾಕ್ತಾರೆ ಸೊ ಪ್ಲೀಸ್ ಕ್ವಶನ್ ನೋಡ್ಕೊಡ್ರಿ ಭಾರತದ ಹಸಿರು ಕ್ರಾಂತಿ ಪಿತಾಮಹ ಅಂದರೆ ಎಮ್ ಎಸ್ ಸ್ವಾಮಿನಾಥನ್ ಬರೀ ಹಸಿರು ಕ್ರಾಂತಿ ಪಿತಾಮಹ ಯಾರಂದಾಗ ಒನ್ಯೇ ಆಪ್ಷನ್ ನಾರ್ಮಲ್ ಏನು ಪಂದ್ರೆ ಎಮ್ ಎಸ್ ಸ್ವಾಮಿನಾಥನ್ ಇರ್ತೈತಿ ನೀವು ಅದನ್ನೇ ಹಾಕಿ ಬಂದಿರ್ತೀರಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಎಮ್ ಎಸ್ ಸ್ವಾಮಿನಾಥನ್ ಅವರು ಅಂದಾಗ ಭಾರತದ ಹಸಿರು ಕ್ರಾಂತಿ ಪಿತಾಮಹ ಆದರೆ ನಾರ್ಮಲ್ ಬೋರ್ಲಾಗ ಅವ್ರ ಅಂದಾಗ ಬರೀ ಹಸಿರು ಕ್ರಾಂತಿ ಪಿತಾಮಹ ಅಂತಿತ್ತಂದ್ರೆ ಅವ್ರನ್ನ ಕೇಳ್ಕೊಡ್ರಿ ಓಕೆ ಸೊ ನೆಕ್ಸ್ಟ್ ನೋಡಿ ಯಾಕಂದ್ರೆ ಪ್ರಸ್ತುತವಾಗಿ ವಿಜೇತ ಭಾರತದವರು ವಿಶ್ವ ಆಹಾರ ಪ್ರಶಸ್ತಿ ರೈಟ್ ನೆಕ್ಸ್ಟ್ ನೋಡ್ಕೊಡ್ಲಿ ನೆಕ್ಸ್ಟ್ ಏನಪ್ಪ ಅಂದಾಗ ಇದು ಕೂಡ ಇದು ಕೂಡ ಒಂದು ಪರಿಸರಕ್ಕೆ ಸಂಬಂಧಪಟ್ಟ ಪ್ರಶಸ್ತಿ ಸಿ ಎನ್ ಆರ್ ರಾವ್ ಅವ್ರಿಗೆ ಅಂದ್ರೆ ಎನಿ ಪ್ರಶಸ್ತಿ ಬಟ್ ಏನಪ್ಪ ಎನಿ ಪ್ರಶಸ್ತಿ ಹೇಳ್ತೈತೆ ಅಂದಾಗ ರಿನ್ಯೂವಬಲ್ ಎನರ್ಜಿ ಎನರ್ಜಿ ಮೀನ್ಸ್ ರಿನ್ಯೂಬಲ್ ಎನೇಜ್ ಅಂದಾಗ ನವೀಕರಿಸಬಹುದಾದ ಇಂಧನಗಳಿಂದ ಶಕ್ತಿಯನ್ನು ಹೇಗೆ ಉತ್ಪಾದನೆ ಮಾಡ್ಬೋದು ಅಂತೇಳಿ ಅಂದಾಗ ಇವರು ಒಂದು ಪ್ರಶಸ್ತಿ ಕೊಡ್ತಾರೆ ಎನಿ ಪ್ರಶಸ್ತಿ ಅಂದಾಗ ವಿಜ್ಞಾನಿಗಳ್ನ ಏನು ಮಾಡೋದಂದಾಗ ಅಂದಾಗ ಮುಂದಿಲ್ಲ ನವೀಕರಿಸಬಹುದಾದ ಇಂಧನ ಅಥವಾ ಅಂದ್ರೆ ಶಕ್ತಿಯ ಕಡೆ ಸೈಂಟಿಸ್ಟ್ಗಳ್ನ ಏನಪ್ಪ ಅಂದ್ರೆ ಪ್ರೋತ್ಸಾಹ ಮಾಡಲು ಏನಿ ಪ್ರಶಸ್ತಿ ಅಂತ ಕೊಡ್ತಾರೆ ಇಟಲಿ ದೇಶದವ್ರು ಕೊಡ್ತಾರೆ ಆದರೆ ಅಂದ್ರೆ ಇದು ಸಮಾರಂಭದಲ್ಲಿ ನಡೀತೈತಿ ಅಂದಾಗ ರೋಮದಲ್ಲಿ ನಡಿತೈತಿ ಎರಡು ಸಾವಿರದ ಇಪ್ಪತ್ತರ ವಿಜೇತ ಯಾರು ಸಿ ಎನ್ ಆರ್ ರಾವ್ ಭಾರತದವರು ಭಾರತದವರು ಇವ್ರು ನೋಡಿಕೊಂಡ್ರಿ ಏನು ಕೆಲಸ ಮಾಡ್ತಾರೆ ಅಂದಾಗ ರಿನ್ಯೂಯಬಲ್ ಎನರ್ಜಿ ನವೀಕರಿಸಬಹುದಾದ ಇಂಧನಗಳು ಓಕೆ ಏನಪ್ಪ ಅಂದ್ರೆ ಮೆಟಲ್ ಆಕ್ಸೈಡು ನ್ಯಾನೋಟ್ಯೂಬ್ಸು ಇವೆಲ್ಲ ಏನಪ್ಪ ಅಂದ್ರೆ ಅಲ್ಲಿ ಸಂಶೋಧನೆಯಲ್ಲಿ ಭಾಳ ಯೂಸ್ ಆಗಿದೆ ಇವರು ಸಂಶೋಧನೆ ಭಾಳ ಯೂಸ್ ಆಗ್ತದೆ ಅಂದಾಗ ಇವ್ರಿಗೆ ಏನಪ್ಪ ಅಂದ್ರೆ ಒಂದು ಗೌರವ ಕೊಡೋಕೆ ಏನು ಮಾಡೈತೆ ಅಂದಾಗ ಏನಪ್ಪ ಏನೀ ಪ್ರಶಸ್ತಿ ಅಂತ ಹೇಳಿ ಕೊಟ್ಟಿದ್ದಾರೆ ಏನಿ ಪ್ರಶಸ್ತಿ ಆದಕ್ಕಂದಾಗ ಇದಕ್ಕೆ ಇನ್ನೊಂದು ಹೆಸರಿಂದ ಕರಿತಾರೆ ನೋಡ್ಕೊಳ್ರಿ ಏನಪ್ಪ ಅಂದಾಗ ಫ್ರಂಟಿಯರ್ ಅಂತಾರೆ ಇದಕ್ಕೆ ಫ್ರಂಟಿಯರ್ ಅಂದಾಗ ಎನರ್ಜಿ ಫ್ರಂಟಿಯರ್ ಅಥವಾ ಎನರ್ಜಿ ಫ್ರಂಟಿಯರ್ ಅಥವಾ ರಿನ್ಯೂಯಬಲ್ ಫ್ರಂಟಿಯರ್ ಅಂತ ಅಂದಾಗ ಇದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಈಗ ಬರೀ ಡೀಸೆಲ್ ಪೆಟ್ರೋಲ್ ಅಲ್ಲ ಬೇರೆ ಬೇರೆ ಇಂಧನಗಳ ನೈಸರ್ಗಿಕ ಅನಿಲಗಳಿಂದ ನಾವು ಬೇರೆ ಬೇರೆ ಉಪಯೋಗಗಳನ್ನ ಮಾಡ್ಕೋಬಹುದು ಅನ್ನೋದ್ರಲ್ಲಿ ಏನ್ ಬಂದಾಗ ಸಿ ಎನ್ ಆರ್ ರಾವ್ ಅವರಿಗೆ ಎನಿ ಪ್ರಶಸ್ತಿ ಕೊಟ್ಟಿದಾರ ಅರ್ಥ ಆಯ್ತಾ ಇಸ್ ಇಟ್ ಕ್ಲಿಯರ್ ಪ್ರಸ್ತುತ ಅದನ್ನೇ ಹೇಳಿದ್ನಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಪ್ರಸ್ತುತನೇ ಇದು ಎರಡು ಸಾವಿರದ ಇಪ್ಪತ್ತೇನಿತ್ತಲ್ಲ ಅದು ಕೂಡ ಭಾರತ ಮೂಲದವರಿಗೆ ಸಿಕ್ಕಿತ್ತು ಎರಡು ಸಾವಿರದ ಇಪ್ಪತ್ತು ಆಹಾರ ಪ್ರಶಸ್ತಿ ಕೂಡ ಏನಪ್ಪ ಭಾರತ ಮೂಲದವರಿಗೆ ಡಾಕ್ಟರ್ ರತನ್ ಲಾಲ್ ಅಂತ ಸಿಕ್ಕಿತ್ತು ಆಲ್ರೆಡಿ ಹೊಸದು ಬಂದೈತಿ ಅಂದ್ರೆ ಹಳೇದು ಕೇಳಲ್ಲ ಇವ್ರು ಪ್ರಸ್ತುತ ಓಕೆ ಅರ್ಥ ಆಯ್ತಾ ರೈಟ್ ಐ ಹೋಪ್ ಇವತ್ತಿನ ಸೆಷನ್ ಭಾಳ ಇಂಪಾರ್ಟೆಂಟ್ ಐತಿ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂತೇನೆ ಯಾವ ಥರ ಲಿಂಕ್ ಮಾಡ್ಬೇಕಂತೇಳಿ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಎನ್ವಾರ್ಮೆಂಟ್ ರಿಲೇಟೆಡ್ ಓಕೆ ಓಕೆ ಕಳಿಸ್ತೇವೆ ಅಮ್ಮ ಕಳಿಸ್ತೇವೆ ಐ ಹೋಪ್ ವಿಡಿಯೋ ಲೈಕ್ ಆಗಿರ್ಬೋದು ಲೈಕ್ ಅಂದ್ರೆ ಏನಪ್ಪ ನೋಡ್ಕೊಡ್ರಿ ಎಷ್ಟೋ ಜನ ಊರಲ್ಲಿ ಓದ್ತಾ ಅಂದಾಗ ಅವ್ರಿಗೆ ಈ ಲಿಂಕ್ ಗೊತ್ತಿರೋಂಗಿಲ್ಲ ಎಷ್ಟೋ ಪಾಯಿಂಟ್ಸ್ಗಳು ಕವರ್ ಮಾಡಿಕೊಡ್ತೀನಿ ಸೊ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿಕೊಡ್ರಿ ಯಾಕಂದ್ರೆ ಅಕ್ಟೋಬರ್ಲಿ ಎಕ್ಸಾಮ್ ಇರುವುದರಿಂದಾಗ ಸ್ವಲ್ಪ ಎದಷ್ಟು ಏನಪ್ಪ ಅಂದರೆ ಈ ಥರ ಬ್ರಾಡಾಗಿ ಕವರ್ ಮಾಡಿಕೊಡ್ರಿ ಒನ್ ಟೈಮ್ ಪ್ರಿಪ್ರೇಷನ್ ಇದ್ದಾಗ ಸ್ವಲ್ಪ ಲಿಂಕ್ ಇಟ್ಕೊಡ್ರಿ ಓಕೆ ಓಕೆ ನೆಕ್ಸ್ಟ್ ಕ್ಲಾಸ್ ಏನು ರೀ ಪಿ ಸಿ ಎಕ್ಸಾಮ್ ಆಗುತ್ತಮ್ಮ ಇನ್ನು ಸನ್ನೆದ್ರಾಗೆ ಯಾಕಂತಂದ್ರೆ ಮೇನ್ ಮೇನ್ ರಿಕ್ರೂಟ್ಮೆಂಟ್ ಫಸ್ಟ್ ಮಾಡಿಕೊಂಡು ಆಮೇಲೆ ನಿಮ್ಗೆ ಏನು ಅಂದ್ರೆ ಪಿ ಸಿ ನಡೆಸಿ ನಡೆಸ್ತಾರೆ ಆದರೆ ಒನ್ ಟೈಮ್ ಪ್ರಿಪ್ರೇಷನ್ ಅಂದಾಗ ಸ್ವಲ್ಪ ಮೇಲಿದೆ ವಿಚಾರ ಮಾಡಿಕೊಡ್ರಿ ಸದ್ಯ ಈಗ ಪಿ ಎಸ್ ಎಕ್ಸಾಮ್ ಇದೆ ಅಂದ್ರೆ ಅದಕ್ಕೆ ಸ್ವಲ್ಪ ವಿಚಾರ ಮಾಡಿಕೊಡ್ರಿ ರೈಟ್ ಸೊ ನೆಕ್ಸ್ಟ್ ಕ್ಲಾಸ್ ಯಾವಾಗಿರುತ್ತಾ ಇನ್ನೂ ಲೇಟ್ ಆಗುತ್ತಾ ಮೋಸ್ಟ್ಲಿ ನವಂಬರಲ್ಲಿ ಬರ್ಬೋದು ನವಂಬರಲ್ಲಿ ಬರ್ಬೋದು ಯಾಕಂದರೆ ಅಕ್ಟೋಬರ್ದಲ್ಲಿ ಪಿ ಎಸ್ ಎಕ್ಸಾಮ್ ಅಂತ ಅದಿರಂದಾಗ ನವಂಬರ್ದಲ್ಲಿ ಏನಪ್ಪ ಅಂದ್ರೆ ನಿಮ್ಗೆ ಪಿ ಸಿ ಎಕ್ಸಾಮ್ಸ್ ಆಗ್ಬೋದು ಓಕೆ